ಅದು ವಿಚಲಿತವಾಗುವುದೇ ಇಲ್ಲ, ದುರ್ಮಾರ್ಗದಲ್ಲಿ ಸಾಗುವುದೇ ಇಲ್ಲ. ಹಾಗಾಗಿ ಅದರಿಂದ ಪ್ರೇರಿತವಾದ ಮನಸ್ಸು ಇಂದ್ರಿಯವು ಕೂಡ ಕೆಟ್ಟ ಮಾರ್ಗದಲ್ಲಿ ಹೋಗುವುದಿಲ್ಲ. ಇದನ್ನು ಹನುಮಂತ ದೇವರು ಹೇಳಿದ ಮಾತು. ಬ್ರಹ್ಮದೇವರು ಭಾಗವತದಲ್ಲಿ ಹೇಳ್ತಾರೆ, ನಮೇ ಋಷಿ ಕಾಣೆ ಪತಂತ್ಯ ಸತ್ಪದೆ, ಇಂದ್ರಿಯ ಎಂಬುದೇ ಎಲೆ, ಸೂಪರ್ ಇಂದ್ರಿಯ ಉಳ್ಳವರು ಯಾರೋ ಅವರು ಯಾರು ಬ್ರಹ್ಮವಾಯುಗಳು. ಇಲ್ಲಿ ಬ್ರಹ್ಮದೇವರು ಇವರನ್ನು ತಗೊಂಡು ವಾಯುದೇವರನ್ನ, ಅವರೇ ಕೇತವು ಧ್ವಜೆ ಎಸ್ಯ ವಾಯುವಾಹನ, ವಾಯುವಾಹನದಲ್ಲಿ ಒಳ್ಳೆ ಬುದ್ಧಿ ಬರುತ್ತೆ ಅಂತ ಹಾಗೂ ಒಂದು ಅರ್ಥವನ್ನ ಮಾಡಬಹುದು. ಕೃತದೇ ಅಂದ್ರೆ ಶುದ್ಧ ಬುದ್ಧಿ ಉಳ್ಳವನಾಗಿ, ಶುದ್ಧ ಬುದ್ಧಿ ಉಳ್ಳವನಾಗ್ತಾನೆ, ಅಥವಾ ಅಪರೋಕ್ಷೀಕೃತ ಶ್ರೇಷ್ಠನಾಗ್ತಾನೆ. ದೇವರ ವಿಷಯದ ಗರುಡಾರೂಢನಾದಂತಹ ಭಗವಂತನ ಬಗ್ಗೆ ಅವನಿಗೆ ತಿಳುವಳಿಕೆ ಬರ್ತದೆ ಅಂತ. ಕೇತು ಎಂಬುದಕ್ಕೆ ಇನ್ನೊಂದು ಅರ್ಥ ಕಿರಣ ಅಂತ ಅರ್ಥ. ಶ್ವೇತ ಕೇತು ಅಂತ ಉಂಟಲ್ವ, ಅವನಿಗೆ ಮೊದಲು ಅಶ್ವೇತ ಕೇತು ಆಗಿದ್ದ, ಮತ್ತೆ ಶ್ವೇತ ಕೇತು ಬಂತು. ತಪ್ತಮಸಿ ಎಂಬುದಕ್ಕೆ ಸರಿಯಾದ ತಿಳ್ಕೊಂಡು, ಕೇತು ಅಂದ್ರೆ ಕಿರಣ ಪ್ರಕಾಶ. ದಶಶತ ಕೇತೋ ಅಂತ ಬರತ್ತಲ್ಲ, ಕೇತು ಶಬ್ದಕ್ಕೆ ಅರ್ಥ ಏನಲ್ರಿ, ಏನರ್ಥ ಕೇತು ಅಂದ್ರೆ ಅರ್ಥ ಏನೋ ಕಿರಣ ಅಂತ, ಕಿರಣ ಬೆಳಕು. ಹಾಗೆ ಸೂಪರ್ ಕೇತು ಸೂಪಾರ, ಭಗವಂತನ ಬಗ್ಗೆ ನಮಗೆ ತಿಳುವಳಿಕೆ ಕಿರಣ ಉಂಟಲ್ವಾ, ಅದೇನು ಕೊಡತ್ತೆ, ಸೂಪರ್ ನ ಸೂಪರ ಆನಂದ, ಉತ್ತಮವಾದ ಆನಂದವನ್ನು ಕೊಡ್ತಕ್ಕಂತಹ ಶ್ರೇಷ್ಠವಾದ ಜ್ಞಾನ ಕಿರಣ ಉಳ್ಳವನಲ್ಲಿ ಅಂದ್ರೆ ದೇವರ ಜ್ಞಾನ ದರ್ಶನ ಆದ್ರೆ ಸುಪರ್ಣ ನಮಗೆ ಬರುತ್ತೆ. ಸುಪರ್ಣ ಅಂದ್ರೆ ಅರ್ಥ ಏನು, ಶ್ರೇಷ್ಠವಾದ ಉತ್ತಮವಾದ ಆನಂದ ಕೊಡ್ತಂತಹ ಜ್ಞಾನ ಕಿರಣ ಉಳ್ಳಂತಹ ಭಗವಂತನ ತತ್ವಜ್ಞಾನ ಬಂದು ಉದ್ಧಾರ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹೀಗೆ ಕಪಿಲನಾಮಕ ಪರಮಾತ್ಮನ ಚರಿತ್ರೆಯನ್ನ ಕೇಳಿದ್ದಾಯ್ತು. ಅಲ್ಲಿ ಒಂದು ಒಂದು ವಿಷಯವನ್ನ ತಿಳಿಬೇಕಾದದ್ದು, ಭಕ್ತಿ ನಾವು ಹೇಗೆ ಮಾಡಬೇಕು ಅಂತ ದೇವರು ತೋರಿಸ್ತಾನೆ. ಭಕ್ತಿ ಮಾಡುವಾಗ ಅನೇಕ ವಿಧದಲ್ಲಿ ಭಕ್ತಿ ಮಾಡ್ತಾರೆ, ರಾಜಸ ಭಕ್ತರು, ಸಾತ್ವಿಕ ಭಕ್ತರು, ತಾಮಸ ಭಕ್ತರು, ಮತ್ತೆ ನಿರ್ಗುಣ ಭಕ್ತರು ಅಂತ. ಒಟ್ಟಿಗೆ ಭಕ್ತರಲ್ಲಿ ನಾಲ್ಕು ಪ್ರಭೇದ ಇದೆ. ಯಾರು ಅಭಿಸಂದಾಯ ಯೋಹಿಂಸಾ, ಅನೇಕ ಇರಬಹುದು, ಆದರೆ ನಾವು ಮಾಡಬೇಕಾದ ಭಕ್ತಿ ಅಂತಹದ್ದು. ಅದಕ್ಕೋಸ್ಕರ ತಾಮಸ ಭಕ್ತಿ ಅಂದ್ರೆ ಯಾವುದು, ರಾಜಸ ಭಕ್ತಿ ಅಂದ್ರೆ ಯಾವುದು, ಅಥವಾ ನೈರ್ಗುಣ್ಯ ಭಕ್ತಿ ಅಂದ್ರೆ ಯಾವುದು, ನಿರ್ಗುಣ ಭಕ್ತಿ ಅಂದ್ರೆ ಯಾವುದು, ಸಾತ್ವಿಕ ಭಕ್ತಿ ಅಂದ್ರೆ ಯಾವುದು, ಅದೆಲ್ಲವುದನ್ನು ಪರಮಾತ್ಮ ಬಿಡಿ ಬಿಡಿ ಬಿಡಿಯಾಗಿ ಹೇಳ್ತಾನೆ. ನೋಡಿ, ಅವನು ಹಾಳಾಗಿ ಹೋಗ್ಲಿ ಅಂದ್ರೆ ದೇವರಿಗೆ ಹರಕೆ ಹೊರತಾರಲ್ಲ. ಹಿಂಸೆ ಮಾಡ್ಬೇಕು, ಇನ್ನೊಬ್ಬ ಸತ್ತೋಗ್ಲಿ ಹಾಳಾಗಿ ಹೋಗ್ಲಿ ಅಂತ ದೇವರು ಪೂಜೆ ಮಾಡ್ತಾನಲ್ಲ, ಅವನು ತಾಮಸ ಭಕ್ತ. ಇನ್ನೊಬ್ಬರಿಗೆ ಹಿಂಸೆ ಆಗ್ಲಿ, ದಂಭಂ ಮಾತ್ಸರ್ಯಮೇವ ಯೋ ಅಭಿಸಂದಾಯ ಯೋ ಹಿಂಸಾ, ದಂಭಂ ಮಾತ್ಸರ್ಯಮೇವ ಸಂರಂಭಿ ಭಿನ್ನ ದೃಕ್ ಮಾ ಭಾವಂ ಮೈಕುರಿಯಾ ಸ ತಾಮಸ. ಭಿನ್ನ ದೃಕ್, ಭಿನ್ನ ದೃಷ್ಟಿ ಅಂದ್ರೆ ಅರ್ಥ ಏನು, ನನ್ನಲ್ಲಿರುವ ಪರಮಾತ್ಮ ಬೇರೆ, ಅವನಲ್ಲಿರುವ ಪರಮಾತ್ಮ ಬೇರೆ ಅಂತ ತಿಳ್ಕೊಳ್ಳೋದು. ಇದು ಭಿನ್ನ ದೃಕ್. ಭಿನ್ನ ದೃಷ್ಟಿ ಅಂದ್ರೆ ಭೇದ ದೃಷ್ಟಿ ಅಂದ್ರೆ ಅನೇಕ ಅರ್ಥ ಆಗತ್ತೆ. ದೇವರು ಹೇಗಿದ್ದಾನೋ ಹಾಗೆ ತಿಳ್ಕೊಳ್ಳೋದು, ಇಲ್ಲದೇ ಇರೋದು. ಒಂದು, ಆ ಪ್ರತಿಮೆಯಲ್ಲಿರುವ ದೇವರು ಬೇರೆ, ಈ ಪ್ರತಿಮೆಯಲ್ಲಿರುವ ದೇವರು ಬೇರೆ, ಆ ಜೀವನದಲ್ಲಿರುವ ದೇವರು ಬೇರೆ, ನನ್ನಲ್ಲಿರುವ ದೇವರು ಬೇರೆ, ಇದು ಭೇದ ದೃಷ್ಟಿ. ಈ ಭೇದ ದೃಷ್ಟಿ ಇಲ್ಲದೇನೆ ಸಂಭ್ರಮ ಇದ್ದು ಪೂಜೆ ಮಾಡ್ತಾನೆ. ಸಂಭ್ರಮಿ ಬಹಳ ಕೋಪ ತಾಪ, ಇನ್ನೊಬ್ಬರ ಮೇಲೆ ಹಿಂಸೆ ಮಾಡಬೇಕನ್ನೋ ಉದ್ದೇಶ, ದಂಭಾಚಾರ ಮಾತ್ಸರ್ಯ ಇದೆಲ್ಲ ಇದ್ಕೊಂಡ್ಬಿಟ್ಟು ಪೂಜೆ ಮಾಡಿದ್ರೆ ಅದು ತಾಮಸ ಪೂಜೆ ಆಗತ್ತೆ, ಅವನು ತಾಮಸ ಭಕ್ತನಾಗ್ತಾನೆ. ಇನ್ನು ಕೆಲವರು ರಾಜಸ ಭಕ್ತರಿರ್ತಾರೆ, ಅವ್ರು ಇನ್ನೊಬ್ಬರಿಗೆ ಹಿಂಸೆ ಆಗ್ಲಿ ಎಂಬುದಾಗಿ ಮಾಡುವುದಿಲ್ಲ, ಆದ್ರೆ ನಮಗೆ ಬೇಕು ಅನೇಕ ವಿಷಯ ಪದಾರ್ಥ, ಅದು ಬೇಕು ಇದು ಬೇಕು ಎಂಬುದಾಗಿ ಸ್ವಾರ್ಥದಿಂದ, ಅಥವಾ ಯಶಸ್ಸು ಬೇಕು ಅಂತ, ಐಶ್ವರ್ಯ ಬೇಕು ಅಂತ ಅಭಿಪ್ರಾಯದಿಂದ ಯಾರು ಅರ್ಚಾದವು ಕೇವಲ ಪ್ರತಿಮೆಯಲ್ಲಿ ಮಾತ್ರ ಪೂಜೆ ಮಾಡ್ತಾರೆ. ಅವರು ಬ್ರಾಹ್ಮಣರು ಬಂದ್ರೆ ಮುಟ್ಟಿ ಪೂಜೆ ಮಾಡಲ್ಲ, ಅವ್ರಿಗೆ ಪ್ರತಿಮೆಯಲ್ಲೇ ದೇವರನ್ನ ಪೂಜೆ ಮಾಡುವರು. ಅವ್ರು ಜಡ ಪ್ರತಿಮೆಯಲ್ಲಿ, ಛಲ ಪ್ರತಿಮೆ ಬ್ರಾಹ್ಮಣರಲ್ಲಿ ಪೂಜೆ ಮಾಡಿದ್ರು, ಬ್ರಾಹ್ಮಣರು ಒಂದು ಪ್ರತಿಮೆ ಅಂತ ಗೊತ್ತಿಲ್ಲ ಅವನಿಗೆ, ಕೇವಲ ಜಡ ಪ್ರತಿಮೆಯಲ್ಲಿ ಪೂಜೆ ಮಾಡ್ತಾ ಕೂತ್ಕೊಳ್ತಾನೆ. ಆದ್ರೆ ಇನ್ನೊಬ್ಬರಿಗೆ ಹಿಂಸೆ ಆಗ್ಬೇಕಂತ ಪೂಜೆ ಮಾಡಲ್ಲ, ಏನಾಗ್ಬೇಕು ತನಗೆ ಏನಾದ್ರೂ ಸಿಗಬೇಕು, ಯಶಸ್ ಸಿಗಬೇಕು ಅಂತ ಬ್ರಾಹ್ಮಣರನ್ನು ಕಡೆಗಣಿಸಿ ಕೇವಲ ಜಡ ಪ್ರತಿಮೆಯಲ್ಲಿ ಯಾರು ಪೂಜೆ ಮಾಡ್ತಾ ಇದ್ದಾನೋ ಅವನು ಸ ಪೃಥಕ್ ಭಾವ ರಾಜಸಹ. ಪೃಥಕ್ ಭಾವ ಅಂದ್ರೆ ಅವನಿಗೂ ಸರಿಯಾದ ತಿಳುವಳಿಕೆ ಇಲ್ಲ. ಯಾಕೆ ಹೇಳಿ, ಪೃಥಕ್ ಭಾವ ಅಂದ್ರೆ ಏನರ್ಥ, ಪೃಥಕ್ ಪಾಮರ ಭಾವ, ಪೃಥಕ್ ಅಂದ್ರೆ ಪಾಮರ ಅಂತ ಒಂದು ಅರ್ಥ ಇದೆ, ಮತ್ತೆ ಪೃಥಕ್ 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 ಅಂದ್ರೆ ಮತ್ತೆ ನನ್ನಂತರ್ಯಾಮಿಯರ ದೇವರು ಒಂದೇ, ಅವರಂತರ್ಯಾಮಿ ದೇವರು ಅಂದ್ರೆ ಏಕ ಜ್ಞಾನ, ಎಲ್ಲರಲ್ಲೂ ದೇವರಿದ್ದಾರೆ ಎಂಬ ಜ್ಞಾನ, ಏಕತ್ವ ಜ್ಞಾನ ಅವನಿಗೂ ಇಲ್ಲ. ಪೃಥಕ್ ಭಾವ ಅಂದ್ರೆ ಅದೇ ಅರ್ಥ, ಪೃಥಕ್ ಪೃಥಕ್ ಅಂತ ತಿಳ್ಕೊಳ್ಳೋ. ಪೃಥಕ್ ಪೃಥಕ್ ಅಂದ್ರೆ ಅರ್ಥ ಏನೋ, ಪೃಥಕ್ ಪೃಥಕ್ ಅಂದ್ರೆ ನನ್ನಲ್ಲಿರುವ ದೇವರು ಬೇರೆ, ಅವನಲ್ಲಿರುವ ದೇವರು ಬೇರೆ ಅಂತ.
ಹೀಗೆ ತಿಳ್ಕೊಳ್ಳುವನು. ಹೀಗೆಲ್ಲ ತಿಳ್ಕೊಂಡ್ಬಿಟ್ರೆ ಅವನು ರಾಜಸ ಭಕ್ತನಾಗ್ತಾನೆ. ಕರ್ಮ ಮತ್ತೆ ಪೃಥಕ್ ಭಾವ ಅಂದ್ರಕ್ಕೆ ಅದೇ ಹಾಗೆ ಅರ್ಥ ಮಾಡ್ಬೇಕು. ಎಲ್ಲ ಪೃಥಕ್ ಭಾವ ಅಂದ್ರೆ ದೇವರ ಐಕ್ಯ ಚಿಂತನ ಇಲ್ಲ. ಹೀಗೆ ತಿಳ್ಕೊಳ್ಬಾರ್ದು. ಕರ್ಮ ನಿರ್ಹಾರ ಉದ್ದೇಶ್ಯ ಪರಸ್ಮಿನ್ ವಾ ತದರ್ಪಣಂ ಯಜೇ ದ್ರಷ್ಟವ್ಯಮಿತಿ ವಾ ಅಪೃಥಕ್ ಭಾವ ಸತಾತ್ವಿಕ ಅಂತ ಹೇಳ್ತಾರೆ. ನನಗೆ ಪಾಪಕರ್ಮ ಪರಿಹಾರ ಆಗಲಿ ಎಂಬ ದೃಷ್ಟಿಯಿಂದ ಕರ್ಮ ಮಾಡಿ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾ ಯಾರು ಪೂಜೆ ಮಾಡ್ತಾನೆ, ಯಜೇತ್ ಎಷ್ಟವ್ಯಂ, ನಾನು ಕರ್ತವ್ಯ ಪೂಜೆ ಮಾಡೋದು ಅಂತ ಇಟ್ಕೊಂಡ್ಬಿಟ್ಟು ಕರ್ಮ ಪರಿಹಾರ ಆಗಲಿ ಎಂಬ ಉದ್ದೇಶದಿಂದ ಯಾರು ಮಾಡ್ತಾ ಇದ್ದಾನೆ ಅವನ ಅಪೃಥಕ್ ಭಾವ ಸ ಸಾತ್ವಿಕ. ಅವನಿಗೆ ಅಪೃಥಕ್ ಭಾವ ಅಂದರೆ ಪೃಥಕ್ ಭಾವ ಅಂದ್ರೆ ತಪ್ಪು ತಿಳುವಳಿಕೆ. ಆ ದೇವರು ಬೇರೆ, ಈ ದೇವರು ಬೇರೆ, ಈ ಭಗವದ್ ರೂಪ ಬೇರೆ, ಆ ಭಗವದ್ ರೂಪ ಬೇರೆ. ಪೃಥಕ್ ದರ್ಶನ ಅಂದರೆ ಹೇಗಿದೆಯೋ ಅದಕ್ಕೆ ವಿರುದ್ಧವಾದ ದರ್ಶನ, ಇದ್ದದಕ್ಕಿಂತ ವಿಚಿತ್ರವಾದ ವಿಪರೀತವಾದ ದರ್ಶನವನ್ನು ಪೃಥಕ್ ಭಾವ ಅದನ್ನು ಹೇಳಲಿಕ್ಕೆ ಬರುತ್ತೆ. ಅದಿಲ್ಲ ಅವನಿಗೆ, ಅವನು ಸಾತ್ವಿಕ. ಸರಿ, ಆದರೆ ಪರಮಾತ್ಮ ಹೇಳ್ತಾನೆ ನಿರ್ಗುಣ ಭಕ್ತ ಅಂದರೆ ಏನು, ಮೋಕ್ಷಕ್ಕೆ ಸಾಧನವಾದ ಭಕ್ತಿ ಮಾಡಬೇಕು. ನಿರ್ಗುಣ ಅಂದರೆ ಮೋಕ್ಷಕ್ಕೆ ಸಾಧನವಾದ ಭಕ್ತಿಯನ್ನು ನಿರ್ಗುಣ ಭಕ್ತಿ. ನಿರ್ಗುಣ ಭಕ್ತ ಯಾರು, ನನ್ನ ಗುಣ ಶ್ರವಣ ಮಾಡಿದ ತಕ್ಷಣವೇನೆ ಸರ್ವಗುಣಪೂರ್ಣವಾದ ನನ್ನಲ್ಲಿ ಮನಸ್ಸು ಹರಿಬೇಕು, ಅವಿಚ್ಛಿನ್ನವಾಗಿ ಹರಿಬೇಕು. ಫಾರ್ ಎಕ್ಸಾಂಪಲ್ ಹೇಗೆ, ದೃಷ್ಟಾಂತ ಕೊಡ್ರಿ. ಆ ಗಂಗಾ ಪ್ರವಾಹ ಹೇಗೆ ಎಲ್ಲಿ ಹರಿತದೆ ಹೇಳಿ, ಸಮುದ್ರದಲ್ಲಿ ಹರಿತದೆ. ಸಮುದ್ರದಲ್ಲಿ ಗಂಗಾ ಪ್ರವಾಹ ಹೇಗೆ ಹರಿತದೆ ನೋಡಿ, ಅವಿಚ್ಛಿನ್ನವಾಗಿ ಹರಿತದೆ. ಹಾಗೆ ಹರಿಬೇಕ್ರಿ. ಅರೇ ಅದು ಯಾಕೆ ಗಂಗೆ ಎದ್ದಕ್ಕೆ ದೃಷ್ಟಾಂತ ಕೊಡಬೇಕು? ಗಂಗೆ ಬಹಳ ಶುದ್ಧ ಅಲ್ವಾ? ಶುದ್ಧವಾದಂತಹ ಮನಪ್ರವಾಹ, ಶುದ್ಧವಾದ ಮನಪ್ರವಾಹ ಎಂಬ ಗಂಗೆ ಎಲ್ಲಿ ಹರಿಬೇಕು? ಸಮುದ್ರದಲ್ಲಿ ಹರಿತದೆ, ಅವಿಚ್ಛಿನ್ನವಾಗಿ ಹರಿತದೆ ಸಮುದ್ರದಲ್ಲಿ ಗಂಗಾ ಪ್ರವಾಹ. ಹಾಗೆ ಗುಣಸಮುದ್ರನಾದ ಭಗವಂತನಲ್ಲಿ ಅವಿಚ್ಛಿನ್ನವಾಗಿ ಶುದ್ಧವಾದಂತಹ ಮನಪ್ರವಾಹ, ಮನೋವೃತ್ತಿ ಪ್ರವಾಹ, ಅದೇ ಒಂದು ಗಂಗೆ ಇದ್ದಾಗೆ ಅದು ಹರಿತಾ ಇರಬೇಕು. ಅದೇ ಹರಿದ್ರೆ ಏನಾಗತ್ತೆ, ಅದು ನಿಜವಾದಂತಹ ಸಾತ್ವಿಕ ಭಕ್ತಿಗಿಂತಲೂ ಮಿಗಿಲಾದಂತಹ ಏನಾಗುತ್ತೆ, ಮೋಕ್ಷವನ್ನು ಕೊಡುತ್ತೆ. ಈಗ ಅಂದರೆ ಈ ಸತ್ವಗುಣದಿಂದ ಪೂಜೆ ಮಾಡಿದಾಗಲೂ ಕೂಡ ಏನಾಗುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿ ಸತ್ವಗುಣಕ್ಕೆ ಬದ್ಧನಾಗ್ತಾನೆ. ನೈರ್ಗುಣ್ಯ ಮೋಕ್ಷ ಕೊಡ್ತಕ್ಕಂಥ ಭಕ್ತಿ ಅಂದರೆ ಇದು. ಅಹೇತುಕಿ ಅವಹಿತ, ಯಾವುದೇ ಫಲನೆಪ ಇರಬಾರ್ದು, ಅವ್ಯಹಿತವಾಗಿ ಪೂಜೆ ಮಾಡ್ತಾ ಭಗವದ್ಭಕ್ತಿ ಮಾಡ್ತಾ ಇರಬೇಕು. ಇದು ನಿಜವಾದ ಭಕ್ತಿ, ನಿರ್ಗುಣ ಭಕ್ತಿಯ ಮೋಕ್ಷಕ್ಕೆ ಸಾಧನವಾದಂತಹ ಭಕ್ತಿಯ ಲಕ್ಷಣ. ನಿರ್ಗುಣ ಎಂಬುದಕ್ಕೆ ಮೋಕ್ಷಕ್ಕೆ ಸಾಧನವಾದ ಭಕ್ತಿ ಅಂತ ಅರ್ಥ ಮಾಡಿದ್ದಾರೆ. ನೈರ್ಗುಣ್ಯ ಸಾಧನ ಎತ್ತತ್ ನಿರ್ಗುಣಂ ಪ್ರಕೀರ್ತಿತಂ, ಇನ್ನೊಂದು ಅರ್ಥ. ದೇವರನ್ನ ಸಾಕ್ಷಿ ಚೇತ ಕೇವಲ ನಿರ್ಗುಣ ಅಚ್ಚಂತ ಕರೆದ ಇದಕ್ಕೋಸ್ಕರವೇ ಮೋಕ್ಷ ಸಾಧನ ದೇವರು ಅಂತ ಅರ್ಥ. ಇನ್ನೊಂದು ಹೊಸ ಅರ್ಥ ಬಂತು ಇಲ್ಲಿ, ಹಾಗೆ ಅರ್ಥ ಆಚಾರ ತಾತ್ಪರ್ಯದಲ್ಲಿ ಹೇಳ್ತಾರೆ ಏನಂತ, ನೈರ್ಗುಣ್ಯ ಸಾಧನ ಎತ್ತತ್ ನಿರ್ಗುಣಂ ಪರಿಕೀರ್ತಿತ, ಮೋಕ್ಷಕ್ಕೆ ಸಾಧನವಾದ ಭಕ್ತಿಯನ್ನ ನಿರ್ಗುಣ ಭಕ್ತಿ. ಹಾಗೆ ದೇವರು ಮೋಕ್ಷಕ್ಕೆ ಸಾಧನ ಆದ್ರಿಂದಾಗಿ ದೇವರನ್ನ ಏನಂತ ಕರೀತಾರೆ, ನಿರ್ಗುಣ. ನಿರ್ಗತ ಗುಣಾ ಯಸ್ಮಾತ್ ಭವಂತಿ, ಸತ್ವರಜಸ್ತಮ ಗುಣಗಳೆಲ್ಲ ಯಾರೀ ಅನುಗ್ರಹದಿಂದ ಹೊರಟೋಗ್ತವೆ, ಆ ಬಂಧನ ಕೃಷ್ಣನ ಅನುಗ್ರಹ, ನಾರಾಯಣನ ಅನುಗ್ರಹದಿಂದ. ಅಂತ ಭಕ್ತರು ನಾನು ಒಟ್ಟಿಗೆ ಮೋಕ್ಷ ಸಿಕ್ಕಾಪಟ್ಟೆ ಇದ್ರಿ. ಸಾಲೋಕ್ಯಮೇಕ್ಷ ಅಂದ್ರೆ ಅವನ ಲೋಕದಲ್ಲಿ ಇರೋದು, ಸಾಮೀಪ್ಯ ಅಂದ್ರೆ ಗೊತ್ತುಂಟು ಅವನ ಸಮೀಪದಲ್ಲಿ ಕುತ್ಕೊಳ್ಳೋದು, ಸಾರೂಪ್ಯ ಗೊತ್ತುಂಟು. ಸಾರೂಪ್ಯ ಅಂದ್ರೆ ಏನರ್ಥ, ಅವನ ಸಮಾನ, ಅವನಂತೆ ನಾಲ್ಕು ಕೈಗಳು ಬರೋದು, ಇದೆಲ್ಲ ಸಮಾನ ರೂಪತ. ಇನ್ನು ಸಾರಷ್ಟಿ ಅಂದ್ರೆ ಅರ್ಥ ಸಮಾನ ಐಶ್ವರ್ಯಂ ಸಾರಷ್ಟಿ, ಸಮಾನ ಐಶ್ವರ್ಯ. ಏಕತ್ವ ಅಂದ್ರೆ ಅರ್ಥ ಏನು, ಏಕತ್ವ ಅಂದ್ರೆ ಏಕದೇಹದಲ್ಲಿ ಸ್ಥಿತಿ. ಇದು ನಾನು ಕೊಡ್ತೇನೆ ತಗೊಳ್ರಪ್ಪ ಅಂತ ಹೇಳಿದ್ರು ಕೂಡ ಬೇಡ 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 ಅಂತ ಹೇಳ್ತಾರೆ, ಬೇಡ 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 ಅಂತ ಹೇಳ್ತಾರೆ. ನಾವು ಇದೇ ನಿಜವಾಗಿಯೂ ಕೂಡ ಏಷ ಏವ ಭಕ್ತಿ ಯೋಗಾಖ್ಯ ಆತ್ಯಂತಿಕ ಉದಾಹರಣ, ಇದೇ ನಿಜವಾದ. ನಾನು ಅಷ್ಟೆಲ್ಲ ಸೇವೆ ಮಾಡಿದರೂ ಕೂಡ ನಾನು ಏನಾದರೂ ಕೊಡ್ಲಿಕ್ಕೆ ಹೋದ್ರೆ ಬೇಡ ಬೇಡ ಅಂತ ಹೇಳ್ತಾರಲ್ಲ, ಏಕಾಂತಾನಾಂ ನ ಕಶ್ಚಿದರ್ಥೆ ನಾರಾಯಣೋ ದೇವ ಸರ್ವಮನ್ಯ ತದರ್ಥಕಂ ಅಂತ ಹೇಳುವಂತೆ, ಏಕಾಂತ ಭಕ್ತಿ ಇದು ಮಾಡಬೇಕು ಅಂತ ಇಷ್ಟು ಹೇಳಿ ಭಗವಂತ ದೇವರ ಪೂಜೆ, ತನ್ನ ಪೂಜೆ ಎಲ್ಲ ಚೆನ್ನಾಗಿ ಮಾಡಬೇಕು ಅಂತ ಹೇಳ್ತಾ, ಯಾರಿಗೆ ಮೋಕ್ಷ ಆಗೋಲ್ಲ ಅದನ್ನು ಹೇಳ್ತಾರೆ. ದಿಶತ ಪರಕಾಯೇ ಮಾಂ ಮಾನಿನೋ ಭಿನ್ನ ದರ್ಶಿನಃ ಅಭಿನ್ನ ದರ್ಶಿನಃ, ಅದು ಮಾಡ್ಬೋದು ಭಿನ್ನ ದರ್ಶನ ಮಾಡೋದು, ಎರಡು ಪಾಠ ಸರಿ. ತಮ್ಮ ಅವಿಜ್ಞಾಯ ಅಲ್ಲ ಭಿನ್ನ ದರ್ಶಿನಃ ಹಿತ್ವಾರ್ಚಾಂ ಭಜತೆ ಮೂಢ್ಯಾತ್ ಭಸ್ಮನ್ನೇವ ಜುಹೋತಿ ಸಹ. ನೋಡಿ, ಪರಕಾಯದಲ್ಲಿ ದೇವರನ್ನು ದ್ವೇಷ ಮಾಡಬಾರ್ದು. ಇನ್ನೊಬ್ಬರ ಶರೀರದಲ್ಲಿ ನನ್ನನ್ನು ದ್ವೇಷ ಮಾಡ್ಲಿಕ್ಕೆ ಹೋಗಬಾರ್ದು, ಅದು ಮಾಡ್ಲಿಕ್ಕೆ ಹೋಗಬಾರ್ದು.
ಮಾಡಿದರೆ ಮತ್ತೆ ಭೇದ ದರ್ಶನ ತಪ್ಪಾದ ತಿಳುವಳಿಕೆಯನ್ನು ಪಡೆದರೆ ಜೀವರಲ್ಲೆಲ್ಲ ವೈರವನ್ನು ಕಟ್ಕೊಂಡ್ರೆ ನಮನ ಶಾಂತಿ ಮೃತ್ಯತಿ. ಮನುಷ್ಯನಿಗೆ ನೆಮ್ಮದಿ ಯಾಕಿರೋದಿಲ್ಲ? ನೆಮ್ಮದಿ ಬರಬೇಕಾದ್ರೆ ಏನು ಮಾಡಬೇಕು? ನೆಮ್ಮದಿ ಯಾಕಿರೋಲ್ಲ ಅಂತ ಹೇಳಿದ್ರೆ ಪರಕಾಯ ಇನ್ನೊಬ್ಬರ ದೇಹದಲ್ಲಿ ದೇವರು ಇರ್ತಾನೆ, ಅವರಿಗೆ ಹೋಗಿ ಉಪದೇಶ ಮಾಡೋದು, ದ್ವೇಷ ಮಾಡೋದು ಅಂದ್ರೆ ಹೇಳ್ತೇನು, ತತ್ವಮಸಿ ಅಹಂ ಬ್ರಹ್ಮಾಸ್ಮಿ. ನಮ್ಮ ದೇಹದಲ್ಲಿ ನಾವು ದೇವರನ್ನು ದ್ವೇಷ ಮಾಡಿಕೊಳ್ಬೋದು. ಏನು ಗೊತ್ತುಂಟ, ವಾದಿರಾಜ ಟಿಪ್ಪಣಿ ಬರೆದಿದ್ದಾರೆ, ನಾನೇ ದೇವರು ಅಂತ ಹೇಳಿದ್ರೆ ನಿಮ್ಮ ದೇಹದಲ್ಲೇ ದೇವರಿಗೆ ನೀವು ದ್ವೇಷ ಮಾಡ್ಕೊಂಡಾಗಾಯ್ತು. ತತ್ವಮಸಿ, ನೀನು ದೇವರಾಗಿದ್ದಿ ಅಂತ ಪರದೇಹದಲ್ಲಿರುವ ಜೀವನನ ಕುರಿತು ನೀನು ದೇವರಾಗಿದ್ದಿ ಅಂತ ಹೇಳಿದ್ರೆ ಪರದೇಹದಲ್ಲಿ ದೇವರನ್ನು ದ್ವೇಷ ಮಾಡಿದಾಗಾಯ್ತು. ಅಷ್ಟೇ ಅಲ್ಲ, ತತ್ವ ಅಲ್ಲ ಮಸಿ, ತತ್ವಕ್ಕಲ್ಲ ಮಸಿ ಬಿಡದಾಗಾಯ್ತು. ಹಾಗೆ ಹಾಗಾಗಿ ನಮ್ಮ ದೇಹದಲ್ಲಿ ನಾವು ದೇಹ ದ್ವೇಷ ಮಾಡೋದಂದ್ರೆ ದೇವರನ್ನ ಅಹಂ ಬ್ರಹ್ಮಾಸ್ತ್ರ ಅಂತ ತಿಳ್ಕೊಳ್ಳೋದು, ಪರದೆಯಲ್ಲ ದ್ವೇಷ ಮಾಡೋದಂದ್ರೆ ನೀನು ದೇವರನ್ನು ತಿಳ್ಕೊಳ್ಳೋದು. ಈ ರೀತಿಯಾಗಿ ಯಾರು ಮಾಡ್ತಾ ಇದ್ದಾರೋ ಅಂತವನ ಮನುಷ್ಯ ಸಿಕ್ಕಾಪಟ್ಟೆ ಬದ್ಧವೈರಸ್ಯ. ಯಾಕೆಂದ್ರೆ ಬದ್ಧವೈರಸ್ಯ, ಪರದೆಯದಲ್ಲಿ ಬದ್ಧವೈರ ಅಂದ್ರೆ ಆ ಭಗವದ್ ಭಕ್ತರ ನಿಂದೆ ಮಾಡೋದು. ಇಂಥದ್ದು ಯಾರು ಮಾಡ್ತಾನೋ ಅವನಿಗೆ ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ. ಹಾಗಾಗಿ ಎಲ್ಲ ಕಡೆಯಲ್ಲಿ ಕೂಡ ಏನು ಮಾಡಬೇಕು ಅಂದರೆ ಎಲ್ಲ ಜೀವರಲ್ಲಿ ಪರಮಾತ್ಮ ಇದ್ದಾನೆ ಅಂತ ಅನುಸಂಧಾನ ಮಾಡಬೇಕು. ಭಗವಂತನ ಪೂಜೆ ಎಂಬ ದೃಷ್ಟಿಯಿಂದ ಅವರಿಗೆ ಗೌರವ ಕೊಡಬೇಕು, ವಿನಃ ಅನ್ಯಾಯ ಮಾಡಲಿಕ್ಕೆ ಹೋಗಬಾರ್ದು. ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ, ಅಂತರೋದರಂ ಪರಮಾತ್ಮನಿಗೂ ಆತ್ಮನಶ್ಚ ಪರಸ್ಯಾಪಿ ಎಕ್ಕರೋತ್ಯಂತರೋದರಂ. ನಮ್ಮಲ್ಲಿ ದೇವರಿರ್ತಾನೆ, ಬೇರೆಯವರಲ್ಲಿ ದೇವರಿರ್ತಾನೆ. ಉದರ ಅಂದರೆ ದೇವರು, ಅವರಲ್ಲಿ ಅಂತರ ತಿಳ್ಕೊಳ್ಳೋದು. ಉದರ ಅಂದರೆ ದೇವರು ಯಾಕೆ ಹೇಳಿ, ಅರದಿಂದ ಉದ್ಗತ, ನಿರ್ದೋಷ ದೇವರು. ದೇವರು ನಿರ್ದೋಷನಾದ್ರಿಂದಾಗಿ ಉದರ ಅಂತ ದೇವರಿಗೆ ಹೆಸರು. ಅವನಲ್ಲಿ ಅಂತರ ತಿಳ್ಕೊಳ್ಳೋದು, ನನ್ನ ದೇವರು ಬೇರೆ ನಿನ್ನ ದೇವರು ಬೇರೆ ಅಂತ. ಏ, ನನ್ನ ದೇವರು ಮಡಿ ದೇವರು, ನಿನ್ನ ದೇವರು ಎಂಥವರು? ಮೈಲಿಗೆ ದೇವರು. ಏ ಶೂದ್ರ, ನಿನ್ನೊಳಗಿರುವ ದೇವರು ಮೈಲಿಗೆ, ಚಂಡಾಲನಲ್ಲಿರುವ ದೇವರು ಮೈಲಿಗೆ, ಬ್ರಾಹ್ಮಣರಿರೋ ದೇವರು ಮಡಿ ಅಂತ ತಿಳ್ಕೊಂಡ್ಬಿಟ್ರೆ, ಈ ರೀತಿಯಾಗಿ ತಿಳ್ಕೊಂಡ್ರೆ ಯಥ ದೇವರೇ ಗತಿ. ಈ ರೀತಿಯಾಗಿ ಭಗವಂತನ ರೂಪಗಳಲ್ಲಿ ಭೇದ ದರ್ಶನ ಯಾರು ಮಾಡ್ತಾರೆ, ಆ ಜೀವನನ್ನು ಕಂಡ್ಕೊಂಡ್ಬಿಟ್ಟು ನೀನೇ ದೇವರು ಅಂತ ಯಾರು ಹೇಳ್ತಾರೆ, ಅದು ಭಗವಂತನ ದ್ವೇಷ. ಇನ್ನೊಂದು ಏನಂದ್ರೆ, ನಮ್ಮ ದೇವರು ನಿಮ್ಮ ದೇವರು ಬೇರೆ ಬೇರೆ, ನಿಮ್ಮ ದೇವರು ಬೇರೆ ನನ್ನ ದೇವರು ಬೇರೆ, ನನ್ನ ದೇವರು ಮಡಿ ನಿನ್ನ ದೇವರು ಸ್ವಲ್ಪ ಕಡಿಮೆ ಮೈಲಿಗೆ, ಹೀಗೆ ತಿಳ್ಕೊಳ್ಬಾರ್ದು. ಈ ರೀತಿಯಾಗಿ ಯಾರು ತಿಳ್ಕೊಳ್ತಾರೋ ಅಂತವರಿಗೆ ಮೃತ್ಯು ಯಮದೇ ಎಂದು ಮೃತ್ಯುವನ್ನು ನರಸಿಂಹದೇವರು ಏನು ಮಾಡ್ತಾರೆ, ಭಯಂ ವಿಧತ್ತೆ, ಅಂಧಂತಮ ರೂಪವಾದಂಥ ಭಯ ಅವನಿಗೆ ಬರುತ್ತೆ ಅಂದ ಎಷ್ಟು ಮಾತ್ರಕ್ಕೂ ಈ ರೀತಿಯಾಗಿ ತಿಳ್ಕೊಳ್ಬಾರ್ದು ಎಂಬುದಾಗಿ ಹೇಳ್ತಾ, ಅದಕ್ಕೋಸ್ಕರ ಏನು ಮಾಡಬೇಕು ಇನ್ನೊಂದು ಹೇಳ್ತಾರೆ. ಯಾವಾಗಲೂ ಕೂಡ ಕೆಲವರು ಪ್ರತಿಮೆಯಲ್ಲೇ ಪೂಜೆ ಮಾಡೋದು, ಅವರು ಬ್ರಾಹ್ಮಣರಲ್ಲಿ ಪೂಜೆ ಮಾಡಲ್ಲ, ಬ್ರಾಹ್ಮಣರಲ್ಲಿ ಪೂಜೆ ಮಾಡಲ್ಲ. ಪ್ರತಿಮೆಯಲ್ಲಿ ಬೇಕಾದ ಸಾಕಷ್ಟು ಬಂಗಾರ, ಪ್ರತಿಮೆಗೆ ಬಂಗಾರ ಆವರಣ ಏನು, ಅದಕ್ಕೇನು ಪೂಜೆ ಪಾತ್ರ ಏನು, ಬ್ರಾಹ್ಮಣರಿಗೆ ಒಂದು ಸ್ವಲ್ಪ ಕೊಡಲ್ಲ ಅಂತಾದರೆ ಅವನು ಮಹಾಮೂರ್ಖ. ಅದು ಹೇಗೆ ಅಂದರೆ, ಅವರು ಎಲ್ಲಿ ಹೋಮ ಮಾಡಿದಾಗಾಯ್ತು ಅಂತ ಹೇಳಿಬಿಟ್ರೆ ಭಸ್ಮದಲ್ಲಿ ಹೋಮ ಮಾಡಿದಾಗತ್ತೆ ಅಂತ ಹೇಳ್ತಾರೆ. ಎಷ್ಟು ಹೇಳ್ತಾರೆ ಪರಮಾತ್ಮ, ನಾನು ಅಗ್ನಿಯಲ್ಲಿ ಆಹುತಿ ಕೊಡ್ತಾರೆ ಆದರೆ ನನಗೆ ಅಷ್ಟೊಂದು ಪ್ರೀತಿ ಆಗುವುದಿಲ್ಲ, ಬ್ರಾಹ್ಮಣರ ಬಾಯಿಯಲ್ಲಿ ಒಂದೊಂದು ತುತ್ತು ಕೊಟ್ಟಾಗ ಎಷ್ಟು ಸಂತೋಷ ಪಡ್ತೇನೋ ಅದು ಅಗ್ನಿಯಲ್ಲಿ ಆಹುತಿ ಕೊಟ್ಟಾಗ ಆಗುದಿಲ್ಲ. ಬ್ರಾಹ್ಮಣರ ಬಾಯಿಗೆ ತುಪ್ಪ ಸುರಿಬೇಕು ಅಂದ್ರೆ ಒಳ್ಳೆ ಬ್ರಾಹ್ಮಣರು ಅಂತ ಇಟ್ಕೊಳ್ಬೇಕು. ಬ್ರಾಹ್ಮಣರ ಬಾಯಿಗೆ ನೀವು ಒಂದೊಂದು ತುತ್ತಿಟ್ಟಾಗ ನನಗೆ ಎಷ್ಟು ಪ್ರೀತಿ ಆಗತ್ತೆ ಅಷ್ಟು ಈ ಅಗ್ನಿಯಲ್ಲಿ ಹೋಮ ಮಾಡಿದಾಗ ಅಥವಾ ಪ್ರತಿಮೆಯಲ್ಲಿ ಪೂಜೆ ಮಾಡಿದಾಗ ಅಷ್ಟು ತೃಪ್ತಿ ಆಗೋಲ್ಲ. ಹಾಗಾಗಿ ಯಾರು ಅರ್ಚೆ ಕೇವಲ ಪ್ರತಿಮೆಯಲ್ಲಿ ಮಾತ್ರ ಪೂಜೆ ಮಾಡ್ತಾರೆ, ಜಂಗಮ ಪ್ರತಿಮೆ ಜಡ ಪ್ರತಿಮೆಯಲ್ಲಿ ಮಾತ್ರ ಪೂಜೆ ಮಾಡ್ತಾರೆ, ಬ್ರಾಹ್ಮಣಾದಿ ಚೇತನ ಪ್ರತಿಮೆಯಲ್ಲಿ ಯಾರು ಪೂಜೆ ಮಾಡಲ್ಲ ಅವರು ನಮಗೆ ಅಷ್ಟು ಪ್ರಿಯ ಅಲ್ಲ ಅಂತ ಭಗವಂತ ಹೇಳ್ತಾ ಇದ್ದಂದ್ರೆ ನಾವು ಈ ಜೀವನದಲ್ಲೆಲ್ಲ ಇದನ್ನು ಅನುಸಂಧಾನ ಮಾಡಬೇಕು. ಯಾಕೆಂದರೆ ಛಲ ಪ್ರತಿಮೆ ಸಿಕ್ಕಾಪಟ್ಟೆ ಇರುತ್ತೆ, ಹಸುಗಳು ಛಲ ಪ್ರತಿಮೆ, ಒಳ್ಳೆ ಬ್ರಹ್ಮಜ್ಞಾನಿಗಳು ಛಲ ಪ್ರತಿಮೆ, ದೀನರು ಕಷ್ಟದಲ್ಲಿರುವವರು ಭಗವಂತನ ಛಲ ಪ್ರತಿಮೆ ಅಲ್ವಾ, ಎಲ್ಲ ಜೀವರಾಶಿಗಳ ಛಲ ಪ್ರತಿಮೆ ಅವರಿಗೆಲ್ಲ. ಇನ್ನು ಮುಂದೆ ಅದೇ ಹೇಳ್ತಾನೆ, ನೀ ಏನು ಮಾಡಬೇಕಂದ್ರೆ ಎಲ್ಲ ಜೀವರಲ್ಲಿ ನಾನು ಮನೆ ಮಾಡ್ಕೊಂಡಿದ್ದೇನೆ, ಅದು ನನ್ನ ಮಂದಿರ, ಅಲ್ಲಿ ನನ್ನ ಪೂಜೆ ಮಾಡ್ರಿ. ಅಲ್ಲಿ ಪೂಜೆ ಮಾಡಿ ಅಂದ್ರೆ ಏನರ್ಥ ಹೇಳ್ತಾರೆ, ದಾನಮಾನಾಭ್ಯಾಮ್ ಅರ್ಹಯೇತ್, ಕೆಲವರಿಗೆ ದಾನ ಮಾತ್ರ ಬೇಕು. ಈ ಆಳು ಕಾಳುಗಳಲ್ಲಿರ್ತಾರಲ್ಲ ಅವ್ರಿಗೆ ಕೊಡಬೇಕು, ಕೆಲವರಿಗೆ ಶಾಲು ಹೊತ್ತಿಸಿದ್ರೆ ಸಾಕು ಅವ್ರು ಬೇಕಾದ್ರೆ ದುಡ್ಡು ಕೊಡ್ತಾರೆ. ಮಾನ, ಕೆಲವರಿಗೆ ಮಾನ ಸನ್ಮಾನ, ಕೆಲವರಿಗೆ ದಾನ, ಅದನ್ನು ಪೂಜೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿ ಕೊನೆಗೆ ಮೈತ್ರಿಯ ಅಭಿನ್ನೇನ ಚಕ್ಷುಷ, ಮೈತ್ರಿ ಸಮಾನರಲ್ಲಿ ಮೈತ್ರಿ ಇರಬೇಕು. ಅಭಿನ್ನ ಚಕ್ಷಸ್ಸು, ಅವರು ನನ್ನವರು, ನಮ್ಮ ಕುಟುಂಬದವರು,
ಅವ್ರು ನಮ್ಮ ಕುಟುಂಬದವರಲ್ಲ ಅಂತಲ್ಲ, ಎಲ್ಲವರನ್ನೂ ಗೌರವಿಸಬೇಕು. ನಮಗೆ ಸಂಬಂಧಪಟ್ಟವರು ಅಂತ ಅವರನ್ನು ಜೋರಾಗಿ ಗೌರವಿಸು, ಅದು ನಮ್ಮನ್ನು ಸಂಬಂಧಪಟ್ಟಲ್ಲ ಪರಕೀಯರು ಎಂಬ ಭಾವನೆ ಇರಬಾರ್ದು. ಹೀಗೆ ಪ್ರತಿಯೊಬ್ಬರೂ ಕೂಡ ಅದೇ ಭಗವಂತನ ಮಂದಿರ ಅಂತ ತಿಳ್ಕೊಂಡು ಎಲ್ಲರಿಗೂ ಕೂಡ ಏನು ಮಾಡಬೇಕು ಅಂತ ಹೇಳಿಬಿಟ್ರೆ ಗೌರವ ಕೊಡಬೇಕು ಅಂತ ಹೇಳಿ ಭಗವಂತ ಈ ರೀತಿಯಾಗಿ ಉಪದೇಶವನ್ನು ಕೊಟ್ಟು ಅವಳನ್ನು ಅನುಗ್ರಹಿಸಿದ. ಇದು ಕಪಿಲನಾಮಕ ಪರಮಾತ್ಮನ ಕಥೆಯಾಯಿತು. ಹೀಗೆ ಇಲ್ಲಿಗೆ ತೃತೀಯ ಸ್ಕಂದ ಮುಗೀತು. ಇನ್ನು ಚತುರ್ಥ ಸ್ಕಂದ, ಧಿಯೋ ಯೋನ ಪ್ರಚೋದಯಾತ್ ನಹ ಧಿಯ ಪ್ರಚೋದಯಾತ್, ಕಪಿಲನಾಮಕ ಪರಮಾತ್ಮನ ನಹ ಧಿಯ ಪ್ರಚೋದಯಾತ್. ನಮಗೆಲ್ಲವರಿಗೂ ಕೂಡ ಸಾಧನ ಪಥದಲ್ಲಿ ಸಾಗಬೇಕಾದ್ರೆ ಏನು ಮಾಡಬೇಕು, ಭೇದದೃಷ್ಟಿಯ ಅಭಿಮಾನೇನ ನಿಸ್ಸಂಗೇನಾಪಿ ಕರ್ಮಣ ಅಂತ ಸಾಧನ ಪಥದಲ್ಲಿ ಸಾಗುವರಿಗೆ ಹೇಗೆ ಸಾಗಬೇಕು ಅಂತ ಬುದ್ಧಿಯನ್ನು ಪ್ರಚೋದನೆ ಮಾಡಿದ, ಅದೇ ಗಾಯತ್ರಿ ಭಾಷ್ಯ ರೂಪೋಸೋ. ಹೀಗೆ ಕಪಿಲನಾಮಕ ಪರಮಾತ್ಮ ಇಡೀ ಉಪದೇಶಗಳೇ ಧಿಯೋ ಯೋನ ಪ್ರಚೋದಯಾತ್. ಇಷ್ಟು ಹೇಳಿ ಇನ್ನು ಮುಂದೆ ಹಿಂದಕ್ಕೆ ಬರೋಣ. ಹಿಂದಕ್ಕೆ ಬರೋದು ಉಂಟೇ ಉಂಟು, ಯಾಕೆ ಹಿಂದುಳಿದ ವರ್ಗ ಅದಕ್ಕೆ ಹಿಂದಕ್ಕೆ ಬರಬೇಕು. ಅಲ್ಲಿ ನಿನ್ನೆಯ ಒಂದು ವಿಷಯದ ಬಗ್ಗೆ, ಸಏವಾಯಂ ಸಏವೇದಂ ಸಸರ್ಜಾಗ್ರೆ ಭಗವಾನ್ ಆತ್ಮಮಾಯಯ ಸಹದ್ರೂಪಯಾಚಾಸೌ ಗುಣಮಯ್ಯ ಅಗುಣೋ ವಿಭುಹು ಅಂತ ಒಂದು ಮಾತು ಬರ್ತಾ ಇದೆ. ಅದರ ಬಗ್ಗೆ ಆ ಪರಮಾತ್ಮ ವಿವಿಧ ಅವತಾರವನ್ನು ಹೇಳಿ ಆ ಪರಮಾತ್ಮನೇ ಈ ಜಗತ್ತನ್ನು ಸೃಷ್ಟಿ ಮಾಡಿದ ಅಂತ ಮಾತು ಬರ್ತದೆ. ಒಂದ್ರ ಬಗ್ಗೆ ಆತ್ಮಮಾಯ ಅಂತುಂಟು, ಇನ್ನೊಂದು ಕಡೆಯಲ್ಲಿ ಗುಣಮಯೀ ಮಾಯ ಅಂತುಂಟು. ಇದ್ರ ಬಗ್ಗೆ ನೋಡಿ, ಸೃಷ್ಟಿಯ ಬಗ್ಗೆ ಎಷ್ಟು ಚೆನ್ನಾಗಿ ಸೊಗಸಾದಂತಹ ಕಲ್ಪನೆ ಅಂದ್ರೆ ಪ್ರಾಮಾಣಿಕವಾದ ಶಾಸ್ತ್ರೀಯವಾದ ಒಂದು ಅನುಸಂಧಾನ ಮಾಡಲಿಕ್ಕೆ ಯೋಗ್ಯವಾದ ದೃಷ್ಟಿಯನ್ನು ನಮಗೆ ಕೊಟ್ಟಿದ್ದಾರೆ. ಸಯೇವಾಯಂ ಸಸಜ್ಜಾಗ್ರೆ, ಈ ಜಗತ್ತನ್ನು ಸೃಷ್ಟಿ ಮಾಡಿದವನು ಯಾರು? ಕೆಲವರು ಹೇಳ್ತಾರೆ ದೇವರಲ್ಲ ಜೀವ, ದೇವರನ್ನು ಸೃಷ್ಟಿ ಮಾಡಿದವನೇ ಜೀವಂತ. ದೃಷ್ಟಿ ಸೃಷ್ಟಿ ಪಕ್ಷ, ದೃಷ್ಟಿ ಸೃಷ್ಟಿ ಪಕ್ಷದಲ್ಲಿ ನೀವು ನೋಡಿದ್ರೆ ಅದನ್ನು ಸೃಷ್ಟಿ ಮಾಡಿದಾಗೆ, ನೀವು ಮೈಕಿ ನೋಡಿದ್ರಾ ನೀವೇ ಸೃಷ್ಟಿ ಮಾಡಿದ್ರು ನಿಮ್ಮ ಭ್ರಾಂತಿಯಿಂದ. ಯಾರು ನೋಡ್ತಾರೋ ಅವರೇ ಸೃಷ್ಟಿ ಮಾಡುದು, ಕಾಪಿ ನೋಡಿದವರೇ ಕಾಪಿ ಸೃಷ್ಟಿ ಮಾಡುದು, ನೋಡಿದ್ರೆ ಸಾಕು ಸೃಷ್ಟಿ ಆಗತ್ತೆ. ಇದು ದೃಷ್ಟಿ ಸೃಷ್ಟಿ ಪಕ್ಷ ಅಂತ. ದೃಷ್ಟಿಕ್ಕಿಂತ ಮಿಗಿಲಾಗಿ, ತಿಳುವಳಿಕೆಗಿಂತ ಮಿಗಿಲಾಗಿ, ಭ್ರಾಂತಿಗಿಂತ ಮಿಗಿಲಾಗಿ ಪದಾರ್ಥವೇ ಇಲ್ಲ. ದೃಷ್ಟಿ ಸೃಷ್ಟಿ ಪಕ್ಷದಲ್ಲಿ ಹಾಗೆ ಜೀವನೇ, ಯಾಕೆಂದ್ರೆ ದೇವರನ್ನು ಅಷ್ಟೇ, ದೇವರನ್ನು ಸೃಷ್ಟಿ ಮಾಡಿದ್ದು ಯಾರು? ಜೀವನೇ. ಯಾಕೆ? ದೇವರೊಂದು ಕಲ್ಪನೆ ಬಂದ್ರೆ ಸಾಕು ಅದೇ ಸೃಷ್ಟಿ ದೇವರದ್ದು. ಜಗತ್ತು ಒಂದು ಭ್ರಾಂತಿ ಬಂದ್ರೆ ಸಾಕು ಅದೇ ಜಗತ್ತಿನ ಸೃಷ್ಟಿ. ಅದು ಮಾಡಿದವರು ಯಾರು? ಈ ಭ್ರಾಂತಿ ಯಾರಿಗೆ ಬರುತ್ತೆ? ಜೀವನಿಗೆ. ಜೀವನೇ ಈ ಜಗತ್ತಿನ ಸೃಷ್ಟಿಕರ್ತ ಅಂತ ಅದ್ವೈತ ಮತದಲ್ಲಿದೆ. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಇಲ್ಲಿ ಹೇಳ್ತಾರೆ ಸಯೇವಾಯುವಿದಂ ಸಸರ್ಜಾಗ್ರೆ, ಜೀವ ಹುಟ್ಟಕ್ಕಿಂತ ಮೊದಲೇನೇ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನಪ್ಪ. ಅರ್ಥ ಆಯ್ತಾ? ಜೀವ ಹುಟ್ಟಕ್ಕಿಂತ ಮೊದಲೇ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ, ಜೀವನನ್ನು ಸೃಷ್ಟಿ ಮಾಡಿದ್ದಾನೆ. ಹಾಗಾಗಿ ದೇವರೇ ಸೃಷ್ಟಿ ಮಾಡಿದ್ದೇ ವಿನಃ ಜೀವ ಅಲ್ಲ. ಯಾಕೆಂದ್ರೆ ಈ ದೃಷ್ಟಿ ಸೃಷ್ಟಿ ಪಕ್ಷ ಸರಿಯಲ್ಲ ಅಂದಿಟ್ಟು ಅಗ್ರೆ ಅಂತ ಒಂದು ಮಾತಿದೆ. ಈಗ ಜೀವ ಸೃಷ್ಟಿಯಾಗಕ್ಕಿಂತ ಮೊದಲೇ ಈಗ ಜೀವನು ಸೃಷ್ಟಿ ಮಾಡಬೇಕಲ್ಲ, ಸೃಷ್ಟಿ ಮಾಡಿದೊಂದೇನು ಅವನು ತಿಳ್ಕೊಂಡ್ರು ಸಾಕು, ಮೈಕಿದೆ ಅಥವಾ ಇದಿದೆ, ಬೆಮ್ಮತ್ತಿ ಇದೆ, ಗಡಿಯಾರ ಇದೆ, ಭಾಗವತ ಸಪ್ತಾಹ ಇದೆ, ಮನುಷ್ಯರಿದ್ದಾರೆ ಅಂತ ಅವನಿಗೆ ತಿಳುವಳಿಕೆ. ಭ್ರಾಂತಿ, ಅದು ಭ್ರಾಂತಿ, ಇದ್ರದ್ದು ಸೃಷ್ಟಿ ಅಲ್ವಾ. ಈ ಭ್ರಾಂತಿ ಬರಬೇಕಾದ್ರೆ ಏನು ಬೇಕ್ರಿ? ದೇಹ ಬೇಕು, ಮನಸ್ಸು ಬೇಕು, ಕಣ್ಣು ಬೇಕು, ಕಾಲು ಬೇಕು, ಕೈ ಬೇಕು, ಎಲ್ಲ ಬೇಕು. ಅದು ಬಂದಂತರ ತಾನೇನು ಸೃಷ್ಟಿ ಮಾಡಿದ? ಅದನ್ನು ಸೃಷ್ಟಿ ಮಾಡಿದವನು ಯಾರು ಹೇಳ್ರಿ? ಅಗ್ರೆ, ಅದಕ್ಕೆ ಅಗ್ರೆ ಶಬ್ದ ಹಾಕಿದ್ರು ಅಲ್ರಿ. ದೇಹ ಇಂದ್ರಿಯ ಎಲ್ಲ ಬಂದ ನಂತರ ತಾನೇ ಜೀವ ಭ್ರಾಂತಿಯಿಂದ ಸೃಷ್ಟಿ ಮಾಡುದು. ಅದಕ್ಕಿಂತ ಮೊದಲು ಜೀವ ಇದ್ನ, ಆ ಜೀವನಿಗೆ ದೇಹ ಕೊಟ್ಟವನು ಯಾರು? ಅದು ಯಾಕೆ ಸೃಷ್ಟಿ ಆಯ್ತು? ಅವನು ಬೇಕಾದ್ರೆ ದೇಹಗೆ ಬಂದ ನಂತರ ಮತ್ತೆ ಸೃಷ್ಟಿ ಮಾಡ್ತಾನೆ, ಭ್ರಾಂತಿ ಪಡ್ತಾನೆ. ಭ್ರಾಂತಿ ಆದ್ರೆ ಭ್ರಾಂತಿ ಬರಬೇಕಾದ್ರೂ ದೇಹ ಬೇಕಲ್ಲ, ಅದನ್ನ ಸೃಷ್ಟಿ ಮಾಡಿದ್ಯಾರು? ಅದು ನಮ್ಮ ವಾಸುದೇವನೇ. ಅದಕ್ಕೆ ಸಯೇವಾಯುಧಂ ಸದರ್ಜಾಗ್ರೆ, ದೇಹಗಳು ಇನ್ನು ಜೀವನಿಗೆ ದೇಹ ಬರೋಕ್ಕಿಂತ ಮೊದಲು ಏನಿತ್ತು? ದೇಹ ಇತ್ತು. ದೇವನಿಗೆ ಜೀವನಿಗೆ ದೇಹ ಬಂದಂತ ಮಾಡುದು. ಆ ದೇಹ ಸೃಷ್ಟಿ ಮಾಡಿದವನು ಯಾರು? ಯಾರು? ಆಗ ಒಬ್ಬ ಜೀವ ಇದ್ನಾ? ಹಾಗೆ ಯಾರು ಸೃಷ್ಟಿ ಮಾಡಿದ್ದು? ದೇವರೇ ಸೃಷ್ಟಿ ಮಾಡಿದ್ದು. ಹಾಗೆ ಸತ್ಯವಾದ ಸೃಷ್ಟಿಯೇ ಅದು. ಸಏವಾಯಂ ಸಸಜ್ಜಾಗ್ರೆ ಎಂಬುದಾಗಿ ದೃಷ್ಟಿ ಸೃಷ್ಟಿ ಪಕ್ಷವನ್ನು ಖಂಡನೆ ಮಾಡಲಿಕ್ಕೋಸ್ಕರ ಒತ್ತು ಕೊಟ್ಟು ಹೇಳಿದ್ದು ಸಏವಾಯುಧಂ ಸಸಜ್ಜಾಗ್ರೆ. ಅಗ್ರೆ, ಇನ್ನೂ ದೇಹ ಬರಲಿಲ್ಲ ಈ ಜೀವನಿಗೆ, ದೇಹ ಬಂದಂತರೂ ಸೃಷ್ಟಿ ಮಾಡ್ತಾನೆ ಭ್ರಾಂತಿಯಿಂದ. ಅದಕ್ಕಿಂತ ಮೊದಲು ಯಾರು? ದೇಹ ಸೃಷ್ಟಿ, ಭ್ರಾಂತಿ ಸೃಷ್ಟಿ, ಭ್ರಾಂತಿ ರೂಪವಾದ ಸೃಷ್ಟಿ ಮಾಡಬೇಕಾದ್ರೂ ದೇಹ ಬೇಕಲ್ಲ, ಅದನ್ನು
ಜಗತ್ತನ್ನು ಸೃಷ್ಟಿ ಮಾಡಿದವನು ಯಾರು? ವಾಸುದೇವನೇ. ಆಯ್ತಾ, ಬಾಯಿ ಮುಚ್ಚಿ ಕೂತ್ಕೊಳ್ಳಿ. ಹಾಗಾದ್ರೆ ಭ್ರಾಂತಿಗೆ ಬೇಕಾದ ಸೃಷ್ಟಿ ಮಾಡೋದಾದ್ರೆ ಮತ್ತೆ ಈ ಪ್ರಪಂಚವನ್ನು ಕೂಡ ಅವನೇ ಸೃಷ್ಟಿ ಮಾಡಿದಂತ ಹೇಳ್ಬೋದಲ್ಲ. ಸತ್ಯ ಸೃಷ್ಟಿ ಅಂತ ಬಿಟ್ಕೊಳ್ಳಿಕ್ಕಾಗತ್ತೇನೋ ನಿಮಗೆ? ಆಗುದಿಲ್ಲ ತಾನೆ. ಏವಾಯಿ ಸಸರ್ಜಾಗ್ರೆ ಭಗವಾನ್ ಆತ್ಮಮಾಯ, ಅವನು ಆತ್ಮಮಾಯಿಂದ ಜಗತ್ತನ್ನು ಸೃಷ್ಟಿ ಮಾಡಿದ. ಎಲ್ಲ ಗೊಂದಲ ಈ ಎಲ್ಲಿ ಮಾಯಾ ಬರತ್ತೋ ಮಂಗ ಮಾಯನೆ, ಮಾಯಾ ಬಂದಲ್ಲಿ ಎಲ್ಲ ಮಂಗಮಾಯ ಅಂತೇವೆ ನಾವು. ಮಾಯಾ ಅಂದ್ರೆ ಒಟ್ಟಿಗೆ ಮೂರು ಮಾಯಾ ಇದೆ ಅಂತ ಆಚಾರ್ಯ ಒಳ್ಳೆ ಚೆನ್ನಾಗಿ ಹೇಳ್ತಾರೆ. ಇದು ತಿಳ್ಕೋಬೇಕಾದ ಅಂಶ. ನೀ ಮಾಯೆಯೋ ನಿನ್ನಳು ಮಾಯೆಯೋ ಅಂತ ಯಾರು ಹೇಳ್ತಾರೆ? ಹಾಗೆ ಹಾ, ನೀ ಮಾಯೆಯೋ ನಿನ್ನಳು ಮಾಯೆಯೋ ಅಂತ ಕೇಳ್ತಾರೆ. ಎರಡೂ ಸರಿಯೇ. ನೀ ಮಾಯೆ, ನೀನೇ ಮಾಯಾ. ಮಾಯ ಅಂದ್ರೆ ಮಹಿಮೆ ಅಂತ ಅರ್ಥ. ಭಗವಂತರ ಮಹಿಮೆ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ನಿನ್ನಳು ಮಾಯೋ, ಮಾಯ ಅಂದ್ರೆ ಇಚ್ಛೆ. ಎರಡೂ ಸರಿ. ನೀ ಮಾಯೆಯೋ, ಹೌದು ನಾನೇ ಮಾಯ. ಮಾಯ ಅಂದ್ರೆ ದೇವರ ಇಚ್ಛೆ, ದೇವರ ಇಚ್ಛೆ ಬೇರೆ ಅಲ್ಲ, ದೇವರು ಬೇರೆ ಅಲ್ಲ. ನಿನ್ನಳು ಮಾಯೋ, ದೇವರಲ್ಲಿ ಇಚ್ಛೆ ಇದೆ. ಎರಡು ಸರಿ. ನೀ ಮಾಯೆಯೋ ನಿನ್ನಳು ಮಾಯೋ, ಎಸ್ ನಾ ಮಾಯೆ ನನ್ನಳು ಮಾಯೆ. ಎರಡೂ ಸರಿ. ಅದು ಉಂಟಾ? ಅದು ಸರಿ. ಮಾಯ ಅಂದ್ರೆ ಪ್ರಕೃತಿ, ಪ್ರಕೃತಿ ಒಳಗೆ ಪರಮಾತ್ಮ ಇರ್ತಾನೆ, ಪರಮಾತ್ಮ ಒಳಗೆ ಪ್ರಕೃತಿ ಇದೆ. ಅದರ ಒಟ್ಟಿಗೆ ಮೂರು ಮಾಯ ಇದೆ ಅಂತೆ. ಆತ್ಮಮಾಯ, ಜೀವಮಾಯ, ಗುಣಮಾಯ, ಒಟ್ಟಿಗೆ ಮೂರು ಮಾಯ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಆಚಾರ್ಯ ಭಾಗವತ ಹತ್ರ ಬೇರೆ ಕಡೆ ಹೇಳಿದ್ದಾರೆ. ಆತ್ಮಮಾಯ, ಗುಣಮಾಯ, ಜೀವಮಾಯ ಅಂತ ಒಟ್ಟಿಗೆ ಮೂರು ಮಾಯ. ಆತ್ಮಮಾಯ ಅಂದ್ರೆ ಆತ್ಮಭೂತ ಮಾಯ, ಭಗವಂತನ ಸ್ವರೂಪಭೂತವಾದಂತ ಮಾಯ ಅಂದ್ರೆ ಇಚ್ಛೆ. ಭಗವಂತನ ಆತ್ಮಮಾಯ ಅಂದ್ರೆ ಆತ್ಮ ಅಂದ್ರೆ ಭಗವತ್ ಸ್ವರೂಪಭೂತವಾದ, ಭಗವಂತನೇ ರೂಪವಾದ, ಭಗವತ್ ಸ್ವರೂಪವಾದ ಮಾಯ ಇಚ್ಛೆ. ಇನ್ನು ಜೀವಮಾಯ ಅಂದ್ರೆ ಲಕ್ಷ್ಮೀದೇವಿ, ಅವರು ಪ್ರಕೃತಿ ಜಡ ಪ್ರಕೃತಿಗೆ ಅಭಿಮಾನಿನಿಯಾಗಿ ಚೇತನಮಯ ಮಾಯ. ಜಡ ಪ್ರಕೃತಿ ಅಲ್ಲ, ಜಡ ಪ್ರಕೃತಿಗೆ ಅಭಿಮಾನಿಯಾದಂತಹ ಲಕ್ಷ್ಮಿ ಚೇತ್ ಜೀವಮಾಯ ಅಂದ್ರೆ ಲಕ್ಷ್ಮ್ಯಾತ್ಮಕ ಮಾಯ, ಲಕ್ಷ್ಮೀಯು ಮಾಯ. ಯಾಕೆ? ಅದು ಜಡ ಪ್ರಕೃತಿಗೆ ಅಭಿಮಾನಿಯಾಗಿದೆ. ಗುಣಮಾಯ ಅಂದ್ರೆ ಸತ್ತರಜಸ್ತಮ ಗುಣಾತ್ಮಕವಾದ ಜಡಮಾಯ, ಪ್ರಕೃತಿ ಮಾಯ. ಒಟ್ಟಿಗೆ ಮೂರು ಮಾಯ ಇದ್ರಿ. ಹಾಗಾಗಿ ಆತ್ಮಮಾಯ ಅಂದ್ರೆ ಇಲ್ಲಿ ಅರ್ಥ ಏನು? ಭಗವಂತನ ಸ್ವರೂಪಭೂತವಾದ ಇಚ್ಛೆ, ತನ್ನ ಇಚ್ಛೆಯಿಂದಲೇನೆ ದೇವರು ಸೃಷ್ಟಿ ಮಾಡಿದ. ಸರಿ. ಇನ್ನೊಂದು ಚ ಉಂಟಲ್ವಲ್ಲಿ, ಏನುಂಟಲ್ಲಿ? ಸ ಏವಾಯಂ ಸಸಚ್ಚಾಗ್ರೆ ಭಗವಾನ್ ಆತ್ಮಮಾಯ ಸಸದ್ರೂಪಯ ಚ ಸೌ ಚ. ಚ ಅಂದ್ರೆ ಇನ್ನು ಚ ಆಗಿಲ್ಲ ಪಾಪ. ಚ ಚ ಅಂದ್ರೆ ಏನರ್ಥ? ಇನ್ನೊಂದು ಮಾಯ ತಗೊಳ್ಬೇಕು, ಅದು ಜಡಮಾಯ. ಅದೇ ಗುಣಮಯ್ಯ ಅಗುಣಮಯ್ಯ. ಇನ್ನೊಂದು ಮಾಯ ಇದೆ ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ನಿಮಿತ್ತ ಕಾರಣವಾದಂತಹ ಆತ್ಮಮಾಯ ಬೇರೆ, ಮತ್ತೆ ಸ್ಥೂಲ ಕಾರ್ಯಕಾರಣಾತ್ಮಕವಾದಂತಹ ಮಾಯ ಬೇರೆ, ಅದು ಉಪಾದಾನ ಕಾರಣ ಮಾಯ. ಎಷ್ಟು ಚೆನ್ನಾಗಿ, ಉಪಾದಾನ ಕಾರಣ ದೇವರಲ್ಲ, ಅವನು ನಿಮಿತ್ತ ಕಾರಣನೇ. ನಿಮಿತ್ತ ಕಾರಣವಾದ ಇಚ್ಛೆ ಬೇರೆ ಇದೆ, ಉಪಾದಾನ ಕಾರಣವಾದಂತಹ ಪ್ರಕೃತಿ ಬೇರೆ ಇದೆ. ಎಷ್ಟು ಸೊಗಸಾಗಿ ಹೇಳ್ತಾರೆ ಇದು. ಸದದ್ರೂಪಯ ಚಾಸು, ಸ್ಥೂಲ ಸೂಕ್ಷ್ಮ ರೂಪದಲ್ಲಿರುವುದು ಕಾರ್ಯಕಾರಣಾತ್ಮಕವಾಗಿರುವಂತಹದ್ದು ಒಂದು ಮಾಯ ಇದೆ, ಅದು ಗುಣಮಾಯ. ಗುಣಮಯ್ಯ ಸ್ಪಷ್ಟವಾಗಿ ಹೇಳ್ತಾರೆ. ಚಶಬ್ದ ಅನುಕರ್ಷಣ, ಚಶಬ್ದ ಹೇಳಿದ್ದು ಮಾಯ ಅಂತ ತಗೊಳ್ಬೇಕು ಅಂತ. ಹೀಗೆ ಎರಡು ಮಾಯ ಇದೆ, ಸದದ್ರೂಪಯ ಚಾಸೌ ಗುಣಮಯ್ಯ ಅಗುಣ ಇಬು. ನನಗೆ ಇನ್ನೊಂದು ಅರ್ಥ ಅದಕ್ಕೆ, ಸತ್ ಅಸದ್ರೂಪ ಗುಣಮಯ್ಯ ಅಗುಣ ಇಬು. ಚಶಬ್ದದಿಂದ ಇನ್ನೊಂದು ತಗೊಳ್ಳಿ, ಅನುಕೃತ ಅನುಕ್ತ ಸಮುಚ್ಚಯ. ಸದದ್ರೂಪ ಗುಣಮಯ್ಯ ಅಂತ ಅಲ್ಲಿ ಬಂತು, ಉಕ್ತವಾಯ್ತು. ಚಶಬ್ದದಿಂದ ಅನುಕ್ತ ಸಮುಚ್ಚಯ ಅಂದ್ರೆ ಲಕ್ಷ್ಮೀದೇವಿ. ಆ ಜೀವಮಾಯನ್ನು ತಗೊಳ್ಬೇಕು, ಚಶಬ್ದದಿಂದ ಜೀವಮಾಯನ್ನು ತಗೊಳ್ಬೇಕು. ಹಾಗೆ ಒಟ್ಟಿಗೆ ಮೂರು ಮಾಯ ಇಟ್ಕೊಂಡ್ಬಿಟ್ಟು ದೇವರು ಏನ್ ಮಾಡ್ತಾನೆ, ಏನ್ ಮಾಡ್ತಾನೆ? ಸೃಷ್ಟಿ ಮಾಡ್ತಾನೆ. ಆತ್ಮಮಾಯ ಅಂದ್ರೆ ತನ್ನ ಸ್ವರೂಪಭೂತವಾದ ಇಚ್ಛೆಯಿಂದಲೇನೆ. ಗುಣಮಾಯ ಅಂದ್ರೆ ಹೇಳ್ಬಿಟ್ರೆ ಜಡ ಪ್ರಕೃತಿಯನ್ನು ಮೂಲದ್ರವ್ಯವಾಗಿ ಇಟ್ಕೊಂಡ್ಬಿಟ್ಟು, ಜೀವಮಾಯ ಲಕ್ಷ್ಮಿಯನ್ನು ಸಹಕಾರ ಪಡ್ಕೊಂಡ್ಬಿಟ್ಟು ಜಗತ್ತನ್ನ ಸೃಷ್ಟಿ ಮಾಡ್ತಾನೆ. ಫಸ್ಟ್ ಕ್ಲಾಸ್ ಆಗಿ ಗುಣಮಾಯ ಜಡ ಪ್ರಕೃತಿ ಅದನ್ನು ಮೂಲದ್ರವ್ಯವಾಗಿ ಇಟ್ಕೊಂಡ್ಬಿಟ್ಟು, ಜೀವಮಾಯ ಅಂದ್ರೆ ಲಕ್ಷ್ಮಿಯನ್ನು ಸಹಕಾರಿಯಾಗಿ ಇಟ್ಕೊಂಡ್ಬಿಟ್ಟು ಈ ಜಗತ್ತನ್ನ ಸೃಷ್ಟಿ ಮಾಡ್ತಾನೆ. ಸರಿ. ಸಹದ್ರೂಪಾಯ ಅಂದ್ರೆ ಅದು ಮೊದಲು ಪ್ರಕೃತಿ ಇರ್ತದೆ, ಅದು ಅಸತ್ತಾಗಿರತ್ತೆ. ಅಸತ್ತಾಗಿರತ್ತೆ ಅಂದ್ರೆ ಕಾರಣ ರೂಪದಲ್ಲಿರತ್ತೆ, ಅವ್ಯಕ್ತ ರೂಪದಲ್ಲಿರತ್ತೆ, ಅವ್ಯಕ್ತವಾಗಿರತ್ತೆ, ಕಾರಣ ರೂಪದಲ್ಲಿರುತ್ತೆ. ಮತ್ತದೇನಾಗತ್ತೆ? ಆ ಪ್ರಕೃತಿಯೇ ಸ್ಥೂಲ ರೂಪಕ್ಕೆ ಬರುತ್ತೆ. ಮಹತ್ತತ್ವ ಸ್ಥೂಲ ಸ್ಥೂಲ ಆಗ್ತದೆ, ಅಹಂಕಾರ ತತ್ವ, ಅದರಿಂದ ಪಂಚಭೂತಗಳು, ಅದರಿಂದ ಮತ್ತೆ ದೇಹ, ಅದರಿಂದ ಪ್ರಪಂಚ. ಅದು ಸ್ಥೂಲ ಸ್ಥೂಲ ಕಾರ್ಯರೂಪಕ್ಕೆ ಬಂದಾಗ ಸ್ಥೂಲ ಸ್ಥೂಲ ಆಗ್ತಾ ಹೋಗ್ತದೆ, ಕಾರಣ ರೂಪದಲ್ಲಿ ಅದು ಸೂಕ್ಷ್ಮವಾಗಿರುತ್ತೆ. ಹೀಗೆ ಕಾರ್ಯಕಾರಣಾತ್ಮಕವಾದಂಥ ಪ್ರಪಂಚ. ಅದು ಕೆಲವರು ತಾರ್ಕಿಕರು ಹೇಳ್ತಾರೆ, ತಾರ್ಕಿಕರ ಮತವನ್ನು ಖಂಡನೆ ಮಾಡೋದು. ಏನ ಕೆಲವರು ಏನು ಹೇಳ್ತಾರೆ ಅಂದರೆ ಅತ್ಯಂತ ಅಸತ್ ಕಾರ್ಯ ಅಂತ. ಕೆಲವರು ಸತ್ಕಾರ್ಯವಾದಿಗಳು, ಅಸತ್ಕಾರ್ಯವಾದಿಗಳು, ಎರಡೂ ತಪ್ಪು, ಅತಿರೇಕ ಆಗಬಾರ್ದು ಯಾವಾಗಲೂ ಅಷ್ಟೇ. ಸತ್ಕಾರ್ಯವಾದಿಗಳು ಸ್ವಾರಸ್ಯ ಉಂಟು, ನಿಮಗೆ ಗೊತ್ತಿಲ್ಲ. ನೋಡು, ಮಣ್ಣಿನ ಒಳಗೆ ಮಡಕೆ ಇರುತ್ತಂತೆ. ಎಲ್ಲ ಎಷ್ಟೆಷ್ಟು ಒಳ್ಳೆ ಒಳ್ಳೆ ಮತಗಳು, ಒಳ್ಳೆ ಫಸ್ಟ್ ಕ್ಲಾಸ್ ಆಗಿ ವಿಸ್ಮಯಕಾರಿಯಾದಂಥ ಮತಗಳು ಅಂದ್ರೆ ಮಣ್ಣಿನ ಒಳಗೇ ಇರತ್ತಂತ ಮಡಿಕೆ.
ಅಯ್ಯೋ ಮಣಿಕೆ ಮೊದಲೇ ಇದ್ಬಿಟ್ರೆ ಮತ್ತೆ ಕುಂಬಾರ ಯಾಕ್ರಿ? ಮಣ್ಣು ತಂದು ಅದನ್ನು ಹದಗಾಡಿ ಚಕ್ರ ತಿರುಗಿಸಿ ಕೋಲಿನಿಂದಲ್ಲ ಅದನ್ನು ತಿರುಗಿಸಿ ಚಕ್ರ ತಿರುಗಿಸಿದೆಲ್ಲ ಹಾಗೆ ಅದು ಕುಲಾಲ ಏನು ಕೆಲಸ ಮಾಡ್ತಾನೆ, ಮಣ್ಣಿನೊಳಗಿದ್ದ ಮಡಿಕೆ ಅವ್ಯಕ್ತವಾಗಿತ್ತಂತೆ, ಇದ್ದಕ್ಕಿದ್ದಾಗೆ ಅದು ವ್ಯಕ್ತವಾಗತ್ತಂತೆ. ಮೊದಲೇ ಮಡಿಕೆ ಇದೆ ಅಂತೆ. ಅತ್ಯಂತ ಸತ್ಕಾರ್ಯವಾದಿಗಳು, ಮಡಿಕೆ ಮೊದಲೇ ಮಣ್ಣಿನೊಳಗಿರುತ್ತೆ, ಆದರೆ ಕುಲಾಲನ ವ್ಯಾಪಾರದಿಂದ ಅದು ವ್ಯಕ್ತವಾಗಿ ಅವ್ಯಕ್ತವಾಗಿದ್ದು ವ್ಯಕ್ತವಾಗತ್ತೆ. ಇದು ಸತ್ಕಾರ್ಯವಾದಿಗಳು. ಅತ್ಯಂತ ಅಸತ್ಕಾರ್ಯವಾದಿಗಳು ತಾರ್ಕಿಕರು, ಇರುವುದೇ ಇಲ್ಲ. ಮತ್ತೇನಾಗತ್ತೆ? ಅವರು ಕಾರ್ಯಕಾರಣದ ಅತ್ಯಂತ ಭೇದವಾದಿಗಳು, ಕಾರ್ಯಕಾರಣಕ್ಕೆ ಅತ್ಯಂತ ಭೇದವಾದಿಗಳು ಅವರು. ಆದ್ದರಿಂದಾಗಿ ಅತ್ಯಂತ ಅಸತ್ ಯಾವುದು? ಮಡಿಕೆ. ಅದು ಮತ್ತೆ ನಿರ್ಮಾಣ ಆಗತ್ತೆ ಅಂತ, ಅದು ತಪ್ಪು. ನಮ್ಮ ಮತದಲ್ಲಿ ಸತತತ್ ಕಾರ್ಯವಾದಿಗಳು, ಸತತದ್ರು. ಯಾಕೆಂದ್ರೆ ಈಗ ನೋಡು, ಈ ಪ್ರಪಂಚ ಇದು ಇದೆ ಮೊದಲು ಹೇಗೆ ಪ್ರಕೃತಿ ರೂಪದಲ್ಲಿ, ಕಾರಣ ರೂಪದಲ್ಲಿ ಇದೆ, ಕೊನೆಗೇನಾಯ್ತು ಕಾರ್ಯರೂಪಕ್ಕೆ ಬಂತು. ಹಾಗಾದ್ರೆ ಕಾರ್ಯರೂಪೇಣ ಅಸತ್, ಕಾರಣ ರೂಪೇಣ ಸತ್. ಅದಕ್ಕೆ ಸತತದ್ರೂಪಯಾಚಾಸ ನಮ್ಮ ಸಿದ್ಧಾಂತ ಹೇಳಿದಾಗ ಆಯ್ತು. ಸತದ್ರೂಪಯಾಚಾಸ ಗುಣಮಯ್ಯ ಅಗುಣ ವಿಭು. ದೇವರು ಒಂದು ವಿಶೇಷಣ ಕೊಡ್ತಾರೆ, ದೇವರು ಗುಣ ಅಲ್ಲ, ಅವನು ಸತ್ವರಜಸ್ತಮೋ ಗುಣಗಳನ್ನು ಬಳಸಿಕೊಂಡು ಸೃಷ್ಟಿ ಮಾಡ್ತಾನೆ. ದೇವರು ಮಾತ್ರ ಗುಣಕ್ಕೆ ಬದ್ಧನಾಗುವುದಿಲ್ಲ. ಯಾರೇ ಲೋಕದಲ್ಲಿ ಸೃಷ್ಟಿ ಮಾಡ್ರಿ, ಸೃಷ್ಟಿ ಮಾಡಬೇಕಾದ್ರೆ ರಜೋಗುಣ ಬೇಕು, ಅನುರಾಗ ಬೇಕೇ ಬೇಕು. ರಜೋಗುಣ ಬೇಕು, ರಜೋಗುಣ ಇದ್ರೆ ಅನುರಾಗ ಆಗತ್ತೆ, ಅನುರಾಗದಿಂದ ಸ್ತ್ರೀ ಪುರುಷರಿಂದ ಸೃಷ್ಟಿ ಆಗತ್ತೆ. ಸಂಹಾರ ಆಗಬೇಕಾದ್ರೆ ಏನು ಬೇಕು? ತಮೋ ಗುಣ ದ್ವೇಷ, ಅದು ಬೇಕು, ಸಂಹಾರ ಆಗತ್ತೆ. ಪಾಲನೆ ಮಾಡಬೇಕಾದ್ರೆ ಏನು ಬೇಕು? ಸತ್ವಗುಣ, ಪ್ರೀತಿ ಸ್ನೇಹ, ಅದು ಬೇಕು. ಆದರೆ ದೇವರು ಹಾಗಲ್ಲ, ಅವನು ಸತ್ವಗುಣವೂ ಬೇಡ, ರಜೋಗುಣವೂ ಬೇಡ, ತಮೋಗುಣವೂ ಬೇಡ, ಅದಕ್ಕೆ ಬದ್ಧನಾಗುವುದಿಲ್ಲ ಅಂತ ಅರ್ಥ. ಸತ್ವರಜ ತಮೋಗುಣ ಬಳಸಿಕೊಂಡು ಮಾಡಿದ್ರು ಕೂಡ ತಾನು ಸತ್ವರಜ ತಮೋಗುಣದ ಪ್ರಭಾವಕ್ಕೆ ಒಳಗಾಗುವುದಿಲ್ಲ. ಲೋಕದಲ್ಲಿ ಪ್ರತಿಯೊಬ್ಬರೂ ಸೃಷ್ಟಿ ಮಾಡಬೇಕಾದ್ರೆ ರಜೋಗುಣ ಪ್ರಭಾವಕ್ಕೆ ಒಳಗಾಗ್ತಾರೆ, ತಮೋಗುಣದ ಪ್ರಭಾವಕ್ಕೆ ಒಳಗೆ ಕೋಪ ಬರುತ್ತೆ, ಸಂಹಾರ ಮಾಡ್ತಾರೆ. ಸತ್ವಗುಣದಿಂದಾಗಿ ಪ್ರೀತಿ ಬರುತ್ತೆ, ರಕ್ಷಣೆ ಮಾಡ್ತಾರೆ. ಪ್ರತಿಯೊಬ್ಬರು ಸತ್ವರಜ ತಮೋಗುಣಕ್ಕೆ ಒಳಗೆ ಬದ್ಧರಾಗಿ ಅದಕ್ಕೆ ಪ್ರಭಾವಿತರಾಗಿ ಲೋಕದಲ್ಲಿ ಜಗತ್ತನ್ನು ಸೃಷ್ಟಿ ಮಾಡೋದಾಗಲಿ, ಸಂಹಾರ ಮಾಡೋದಾಗಲಿ, ಪಾಲನೆ ಮಾಡೋದಾಗಲಿ ಮಾಡ್ತಾರೆ. ಆದರೆ ದೇವರು ಸತ್ವರಜಸ್ತಮೋ ಗುಣಕ್ಕೆ ಪ್ರಭಾವಕ್ಕೆ ಒಳಗಾಗಲ್ಲ. ಅಗುಣ ಅಷ್ಟೇ ಅಲ್ಲ, ಅವನು ಅಗುಣ ಸೃಷ್ಟಿ ಮಾಡ್ತಾನೆ ಅಂದರೆ ಅವನು ಗುಣಭೂತನಾಗಿ ಮಾಡೋದಲ್ಲ, ಅಗುಣನಾಗಿ ಮಾಡ್ತಾನೆ. ಗುಣ ಅಂದರೆ ಅಪ್ರಧಾನ, ಗೌಣನಾಗಿ ಮಾಡಲ್ಲಪ್ಪ. ಧಾತುರ್ಗುಣ ವಿಸರ್ಜನಂ, ಚತುರ್ಮುಖ ಬ್ರಹ್ಮದೇವರು ಮಾತ್ರ ಗುಣಭೂತರಾಗಿ ಅಪ್ರಧಾನರಾಗಿ, ಮುಖ್ಯ ಅಲ್ಲ ಅವರು, ಅಮುಖ್ಯರಾಗಿ ಮಾಡ್ತಾರೆ. ಪರಮಾತ್ಮ ಮಹಾತ್ಮ ಜಗತ್ತಿನ ಸೃಷ್ಟಿ ಸ್ಥಿತಿ ಆದಿಗಳನ್ನೆಲ್ಲ ಗುಣಭೂತನಾಗಿ ಅಪ್ರಧಾನನಾಗಿ ಮಾಡೋದಲ್ಲ, ಪ್ರಧಾನನಾಗಿಯೇ ಮಾಡ್ತಾನೆ ಅಂತ ಅರ್ಥ. ಎರಡರ್ಥ ಆಯ್ತಾ? ಸತ್ವರಜಸ್ತಮೋ ಗುಣದ ಪ್ರಭಾವಕ್ಕೆ ಒಳಗಾಗುವುದಿಲ್ಲ ಅಂತ ಒಂದರ್ಥ, ಸತ್ವರಜಸ್ತಮೋ ಮತ್ತೆ ಗುಣಭೂತನಾಗಿ ಅಪ್ರಧಾನನಾಗಿ ಚತುರ್ಮುಖನಂತೆ ರುದ್ರದೇವರಂತೆ ಸೃಷ್ಟಿ ಮಾಡೋದಲ್ಲ, ಎಲ್ಲವುದರಲ್ಲಿ ಪ್ರಧಾನ ಪಾತ್ರ ವಹಿಸ್ತಾನೆ ಪರಮಾತ್ಮ. ಸರಿ, ಮುಂದೆ ಏನು ಮಾಡ್ತಾನೆ? ಹೌದಾ, ಮತ್ತೆ ಹಾಗಾದ್ರೆ ಯಾವ ಗುಣವೂ ಇಲ್ಲೋ ದೇವರಿಗೆ ಸೃಷ್ಟಿ ಮಾಡಬೇಕಾದ್ರೆ? ಆ ಗುಣ, ಆ ಗುಣ, ಅಯೇವ ಗುಣ. ದೇವರಿಗೆ ಸ್ವರೂಪಭೂತವಾದ ಗುಣ ಉಳ್ಳವನಾಗೆ ಮಾಡ್ತಾನೆ. ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಉಂಟು, ಈ ಗುಣ ಉಂಟು, ಅದು ಆ ಗುಣ. ಆತ್ಮಕಃ ಗುಣ, ಆದರೆ ತನ್ನ ಸ್ವರೂಪಭೂತವಾದ ಗುಣದಿಂದ ಈ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಅನೇಕ ಆಯಾಮದಲ್ಲಿ ತಿಳಿದು ಸತ್ವರಜಸ್ತಮೋ ಗುಣಗಳ ಪ್ರಭಾವಕ್ಕೆ ಒಳಗಾಗದೇನೆ ಸೃಷ್ಟಿ ಮಾಡ್ತಾನೆ, ಅಪ್ರಧಾನನಾಗಿ ಸೃಷ್ಟಿ ಮಾಡುವುದಿಲ್ಲ, ಪ್ರಧಾನನಾಗಿ ಮಾಡ್ತಾನೆ. ಮತ್ತೆ ಗುಣ ಯಾವುದಂದ್ರೆ ಅಯೇವ ಗುಣ, ಸ್ವರೂಪಭೂತ ಆತ್ಮ ಆಯಿತೆ ಬ್ರಹ್ಮ. ಬ್ರಹ್ಮಾತ್ಮಕವಾದ ಗುಣದಿಂದಲೇ ಆತ್ಮಕ ಗುಣ ಯಸ್ಯ, ಸ್ವರೂಪಭೂತವಾದ ತನ್ನ ಗುಣದಿಂದಲೇ ತಾನು ಸೃಷ್ಟಿ ಮಾಡ್ತಾನೆ. ಹೇಗೆ ಮಾಡ್ತಾನ್ರಿ, ಹೇಗೆ ಮಾಡ್ತಾನೆ ಹೇಳ್ರಿ? ವಿಭು, ವಿಭುವಾಗಿ ಮಾಡ್ತಾನೆ. ಈಗ ವಿಭು ಅಂದ್ರೆ ಏನು ಗೊತ್ತುಂಟ? ವಿವಿಧತೆಯ ಭವತೀತಿ ವಿಭು, ವಿವಿಧತೆಯ ಭವನಂ ವಿಭು. ವಿವಿಧ ರೂಪವನ್ನು ತಾಳ್ತಾನೆ. ಯಾಕೆಂದ್ರೆ ಈಗ ನಾವು ಕುಲಾಲ ಇರ್ತಾನೆ, ಮಣ್ಣಿನಿಂದ ಮಡಿಕೆ ಸೃಷ್ಟಿ ಮಾಡ್ತಾನೆ. ಅವನು ಮಣ್ಣಿನೊಳಗೆ ಹೋಗುವುದಿಲ್ಲ, ಮಣ್ಣಿನೊಳಗೆ ಹೋಗಿ ಕೂತ್ಕೊಂಡ್ಬಿಟ್ಟು ಸೃಷ್ಟಿ ಮಾಡಲ್ಲ. ಆದರೆ ಪರಮಾತ್ಮ ಪ್ರತಿಯೊಂದು ಕಾರ್ಯ ಪ್ರಪಂಚವನ್ನು ಸೃಷ್ಟಿ ಮಾಡುವಾಗ ಆ ಕಾರಣ ಪ್ರಪಂಚದ ಒಳಗೆ ಹೋಗಿ ಸೇರ್ಕೊಂಡ್ಬಿಡ್ತಾನೆ, ಒಳಗೆ ಹೋಗಿಬಿಡ್ತಾನೆ. ಅದಕ್ಕೆ ವಿಭು, ವಿವಿಧತೆಯ ಕಾರಣ ನಿಯಾಮಕವಾದ ವಿವಿಧ ರೂಪತೆಯ ಭವತಿ, ಕಾರಣ ರೂಪದಲ್ಲಿಯೂ ಪ್ರವೇಶ ಮಾಡ್ತಾನೆ, ಕಾರ್ಯರೂಪದಲ್ಲಿ ಮತ್ತೆ ಪ್ರವೇಶ ಮಾಡ್ತಾನೆ ಅದು ನೋಡಿ. ಹಾಗಾಗಿ ಈ ಕುಲಾಲನಂತೆ ಹೊರಗಿತ್ತುಕೊಂಡು ಸೃಷ್ಟಿ ಮಾಡೋದಲ್ಲ, ಒಳಗೆ ಹೋಗಿ ಸೃಷ್ಟಿ ಮಾಡ್ತಾನೆ. ವಿವಿಧ ರೂಪವನ್ನು ತಾಳಿ ಕಾರಣ ರೂಪವನ್ನು, ಕಾರಣದೊಳಗೆ ಅಲ್ಲಿ ಅದು ಹದಗಳು, ಅದು ಕಾರ್ಯೋನ್ಮುಖವಾಗುವಂತೆ ಏನ್ ಮಾಡ್ತಾನೆ ಪರಮಾತ್ಮ?
ಕಾರಣ ಕಾರ್ಯಕ್ಕೆ ಪ್ರಯೋಜಕವಾಗುವಂತೆ ಅದು ಒಳಗೆ ಹೋಗಿ ಪ್ರೇರಣೆ ಮಾಡಿಯೇ ಮಾಡ್ತಾನೆ. ಹಾಗಾಗಿ ಬೇರೆಯವರು ಮಾಡುವ ಸೃಷ್ಟಿಗಿಂತ ಭಗವಂತನದ್ದು ವಿಲಕ್ಷಣವಾದ ಸೃಷ್ಟಿ. ಸದ್ರೂಪಯಾಚಾಸೌ ಇನ್ನೊಂದು ಅಸೌ ಬಂತಿಲ್ಲಿ ಸಯೇವಾಯಿ ಸಜ್ಜಾಗ್ರೆ ಗುಣಮಯ ಗುಣವು ಸಸದ್ರೂಪಯಾಚಾಸೌ ಅಸೌ ಅಂತ ಬಂತು. ಯಾಕೆ ಸೃಷ್ಟಿ ಮಾಡ್ತಾನ್ರಿ? ಸೃಷ್ಟಿ ಯಾಕೆ ಮಾಡ್ಬೇಕ್ರಿ? ಏನ್ ಬೆನಿಫಿಟ್, ಯಾವ ಪ್ರಯೋಜನ ಇಟ್ಕೊಂಡು ಸೃಷ್ಟಿ ಮಾಡ್ತಾನೆ? ಅಸೌ ಉತ್ತರ. ಅಸೌ ಅಂದ್ರೆ ಅಸೌ ಪರಮಾತ್ಮ ಅಂತ ಅರ್ಥ ಅರ್ಥ, ಅದೊಂದು ಅರ್ಥ ಉಂಟು. ಅಸೌ ಅಂದ್ರೆ ಯಾವಾಗಲೂ ಅಸೌ ಒಂದೇನು ಯಾವ ಅದು ಆ ಪರೋಕ್ಷ ನಿರ್ದೇಶ ಅಂದ್ರೆ ಆ ಭಗವಂತ ಸೃಷ್ಟಿ ಮಾಡ್ತಾಗ ಭಗವದ್ ರೂಪ ನಮಗೆ ಕಣ್ಣಿಗೆ ಕಾಣುವುದಿಲ್ಲ, ಅದೊಂದು ಅರ್ಥ ಉಂಟೇ ಉಂಟು. ಆದರೆ ನಮ್ಮ ಅಭಿಪ್ರಾಯಲ್ಲಿ ಅಸೌ ಯಾಕೋಸ್ಕರ ಸೃಷ್ಟಿ ಮಾಡ್ತಾರೆ ಗೊತ್ತುಂಟ? ಪ್ರಾಣ ಉಪಲಕ್ಷಿತವಾದ ಸಕಲ ಜೀವರಿಗೋಸ್ಕರ. ಪ್ರಾಣದೇವರು ಪ್ರಧಾನ ಜೀವೋತ್ತಮರಾದ ಉಪಲಕ್ಷಣತೆ ಎಲ್ಲ ಜೀವ. ಅಸೌ ನಿಮಿತ್ತ ಪಂಚಮಿ ಅಲ್ಲ ನಿಮಿತ್ತ ಸಪ್ತಮಿ ಚರ್ಮಣಿ ದ್ವೀಪಿ ನಂಹಂತಿ ಅಂತುಂಟು. ಅದು ಪಕ್ಕ ಇವರಿಗೆ ಹೇಳಿದಾಗಿಲ್ಲ. ಚರ್ಮಕ್ಕೋಸ್ಕರ ಏನು ಮಾಡೋದು, ಹುಲಿಯನ್ನು ಕೊಡಿ ಕೊಲ್ತಾರೆ ಚರ್ಮಕ್ಕೋಸ್ಕರ. ಹಾಗೆ ಅಸೌ ಅಂದರೆ ಪ್ರಾಣದೇವರಿಗೋಸ್ಕರ, ಪ್ರಾಣೋಪಲಕ್ಷಿತವಾದ ಸಕಲ ದೇವರಿಗೋಸ್ಕರ ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಅವನಿಗೇನು ಎಳ್ಳಷ್ಟು ಪ್ರಯೋಜನ ಇಲ್ಲ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ರೆ. ನಮ್ಮ ನಿಮ್ಮಂಥವರಿಗೆಲ್ಲ ಸಾಧನ ಶರೀರ ಕೊಡಬೇಕು, ಸಾಧನ ಕ್ಷೇತ್ರ ನಾವಿದ್ದು ಸಾಧನ ಮಾಡಬೇಕು ಎಂಬುದಕ್ಕೆ ಅಸೌ ಅಸೌ ಅಂದರೆ ಪ್ರಾಣಾರ್ಥಂ, ಪ್ರಾಣೋಪಲಕ್ಷಿತವಾದ ಸಕಲ ಜೀವರಿಗೋಸ್ಕರವೇ ಪರಮಾತ್ಮ ಈ ರೀತಿಯಾದಂತಹ ಸೃಷ್ಟಿಯನ್ನು ಮಾಡ್ತಾ ಇದ್ದಾನೆ ಅಂತ ಇಟ್ಕೊಳ್ಬೇಕು. ಸದ್ರೂಪಯಾ ಚಾಸೌ ಗುಣಮಯ್ಯ ಅಗುಣೋ ವಿಭು. ವಿಭು ಅಂದರೆ ವಿವಿಧತೆಯ ಭವತೀತಿ ವಿಭು ಇನ್ ಒಂದರ್ಥ. ಇನ್ನೊಂದರ್ಥ ಭಗವಂತ ವಿಭು, ಅವನು ಏನು ಸುಮ್ಮನೆ ಮಂಗಮಾಯ ಮಾಡಲ್ಲ. ವಿಭು ವಿಭು ಪ್ರಭು ಸಮರ್ಥಶ್ಚ ಸರ್ವ ಸಮರ್ಥ, ವಿವಿಧ ರೂಪವನ್ನು ತಾಳ್ತಾನೆ, ಸರ್ವ ಸಮರ್ಥನಾಗಿದ್ದಾನೆ. ಹಾಗಾಗಿ ಅಸಮರ್ಥನ ಆಗಿ ಏನೋ ಮಂಗಮಾಯ ಐಂದ್ರಜಾಲಕ್ಕೆ ಬಿದ್ದೆಯಂತೆ ಸೃಷ್ಟಿ ಮಾಡುವುದಲ್ಲ. ಕ್ಷಮ ಸರ್ವ ಸಮರ್ಥ ಸರ್ವತ್ರ ವ್ಯಾಪ್ತ ನಾಗಿ ಬ್ರಹ್ಮಣಿ ಬ್ರಹ್ಮರೂಪೋಸೋ ಶಿವರೂಪಿ ಶಿವೇಸ್ಥಿತ ಅಂತ ಹೇಳಿದಾಗೆ ಎಲ್ಲ ಆಯಾ ಸೃಷ್ಟಿಕರ್ತಾರದ ದಕ್ಷ ಪ್ರಜಾಪತಾದಿಗಳಲ್ಲಿ ಚತುರ್ಮುಖನಲ್ಲಿ ಅಂತರ್ಯಾಮಿ ಆಗಿದ್ಕೊಂಡು ವಿವಿಧ ರೂಪವನ್ನು ತಾಳಿ ಕಾಲಪ್ರಪಂಚದಲ್ಲಿ ವಿವಿಧ ರೂಪವನ್ನು ತಾಳಿ ಸೃಷ್ಟಿ ಮಾಡ್ತಾನೆ. ಮಾಡುವಾಗ ಭಗವಂತನು ಪ್ರಧಾನನಾಗಿಯೇ ಮಾಡ್ತಾನೆ. ಅವನಿಗೆ ಎಳ್ಳಷ್ಟು ಪ್ರಯೋಜನ ಇಲ್ಲ. ಯಾಕೆ? ಅವನು ವಿಭು. ಇನ್ನೊಂದರ್ಥ ವಿಭು. ವಿಭು ಅಂದ್ರೆ ಏನರ್ಥ? ವಿಭು ವಿಶಿಷ್ಟತೆಯ ಭವತಿ ಅನುಭವತಿ ಇತಿ ವಿಭು, ವಿಶಿಷ್ಟವಾದ ಆನಂದವನ್ನು ಭವತಿ ಅನುಭವತಿ ಇತಿ ವಿಭು. ಪ್ರಭು ಎಂಬ ಶಬ್ದಕ್ಕೆ ವ್ಯಾಖ್ಯಾನ ಹೇಗೆ ಮಾಡಿದ್ದಾರೆ ಹಾಗೆ. ಇನ್ನೊಂದರ್ಥ ವಿಶಿಷ್ಟತೆಯ ಸರ್ವದಾ ಭವತಿ ಇತಿ ವಿಭು, ಅವರು ಅವರೇ ಜಗತ್ತಾಗೋದಿಲ್ಲ. ವಿಶಿಷ್ಟತೆಯ ಸರ್ವದಾ ಭವತಿ, ವಿಶಿಷ್ಟತೆ ಏಕಪ್ರಕಾರೇನೆ ಸರ್ವದಾ ಭವತಿ, ಏಕಪ್ರಕಾರವಾಗಿರುವುದರಿಂದಾಗಿ ದೇವರೇ ಏನಾಗುವುದಿಲ್ಲ, ಜಗದ್ರೂಪವನ್ನು ತಾಳುವುದಲ್ಲ. ಅಥವಾ ವಿವಿಧತೆಯ ಭವತೀತಿ ವಿಭು, ಯಾವುದು ಚೇತನವೋ ಅದಕ್ಕೆ ವಿಕಾರ ಇಲ್ಲ, ಜಡರೂಪದಿಂದ ವಿಕಾರ ಇಲ್ಲ. ಭಗವಂತ ವಿವಿಧತೆಯ ಅನುಭವತಿ, ಎಲ್ಲ ಪ್ರಪಂಚದ ಜ್ಞಾನ ಇದೆ, ಅವನು ಚೇತನ, ಚೇತನವು ಜಡರೂಪದಲ್ಲಿ ಹೇಗೆ ಪರಿಣಾಮ ಆಗುತ್ತೆ? ಈ ಎಲ್ಲ ಕಾರಣದಿಂದಲೂ ಕೂಡ ವಿಭು ಅಂತ ಶಬ್ದವನ್ನು ಹಾಕಿದ್ದಾರೆ. ಇನ್ನು ಇದೊಂದು, ಇನ್ನೊಂದು ಇದಾಯಿತು. ಇನ್ನೊಂದು ನಿನ್ನೆ ಬಂದಿತ್ತು. ದೇವರು ಏನು ಮಾಡ್ತಾನೆ ಅಂದರೆ ಷಾಡ್ವಗ್ರಿಕಂ ಜಿಗ್ರತಿ ಷಡ್ಗುಣೇಶ, ನಿನ್ನೆ ಉಪನ್ಯಾಸದಲ್ಲಿ ಇರುವಂತಹದ್ದು. ದೇವರು ಏನು ಮಾಡ್ತಾನೆ ಅಂದರೆ ಮೂಸ್ತಾನೆ ಅಂದರೆ ಇಂಟ್ರೆಸ್ಟ್ ಇಲ್ಲದೆ ತಿಂತಾನೆ. ಹೊಟ್ಟೆ ತುಂಬಿದ ನಂತರ ತಿನ್ನೋದು ಭಾಳ ಕಷ್ಟ, ಆದರೂ ತಿಂತಾನಂದ್ರೆ ಎಷ್ಟು ಪ್ರಭಾವ. ಆನಂದಪೂರ್ಣನಾದ ಪರಮಾತ್ಮ ತಿಂತಾನೆ, ತಿನ್ನೋದು ಯಾಕೆ? ವಿಷಯವನ್ನು ಯಾಕೆ ಭೋಗಿಸ್ತಾನೆ? ಕರ್ಮದ ಫಲದ ಸಾರವನ್ನು ಯಾಕೆ ಭೋಗಿಸ್ತಾನೆ ದೇವರು? ಯಾಕೆ ಅಂತ ಹೇಳಿಬಿಟ್ರೆ ಮತ್ ಪೂರ್ಣಾನಂದ ಮಯಸ್ಯಾಸ್ಯ ಚೇಷ್ಟಾನ ಜ್ಞಾಯತೆ ಕುಚಿತ. ನಮಗೇನಂತೂ ಗೊತ್ತಾಗೋದಿಲ್ಲ. ಪೂರ್ಣನಾಗಿದ್ರು ಕೂಡ ಭಗವಂತ ಯಾಕೆ ವಿಷಯ ಭೋಜನದಿಂದ ಏನೂ ಪ್ರಯೋಜನ ಇಲ್ಲ ಪರಮಾತ್ಮನಿಗೆ, ಆದರೂ ವಿಷಯ ಭೋಜನ ಯಾಕೆ ಮಾಡ್ತಾನೆ ಎಂಬುದು ನಮಗೆ ಗೊತ್ತಾಗುವುದಿಲ್ಲ. ಅದು ಅಚಿಂತ್ಯವಾದದ್ದು ಅಂತ ಮಧ್ವಾಚಾರ್ಯ ಹೇಳಿದರು. ಅದು ಒಂದು ನೆಲೆಯಲ್ಲಿ ಹೇಳಿದರು. ಆದರೆ ದೇವರು ಯಾಕೆ ಊಟ ಮಾಡ್ತಾನೆ ಎಂಬುದಕ್ಕೆ ಈಗ ನೋಡಿ. ಇದು ಭಗವದ್ಗೀತೆಯಲ್ಲಿ ಒಂದು ಮಾತು ಉಂಟು, ವಿಷಯಾನ್ ಇಂದ್ರಿಯಾಗ್ನಿಶು ಜುಫ್ವತಿ. ಅನೇಕ ಯಜ್ಞ ಇದೆ, ಒಂದು ಯಜ್ಞ ಅದರಲ್ಲಿ ಯಾವುದು ಅಂತ ಹೇಳಿಬಿಟ್ರೆ ನಮ್ಮ ಇಂದ್ರಿಯ ಎಂಬಂಥ ಅಗ್ನಿಯಲ್ಲಿ ವಿಷಯವನ್ನು ಹೋಮ ಮಾಡುವುದು, ಕಿವಿಯಿಂದ ಶಬ್ದವನ್ನು ಕೇಳುವುದು, ಕಣ್ಣಿನಿಂದ ರೂಪವನ್ನು ಕಾಣುವುದು,
ಮೂಗಿನಿಂದ ಪರಿಮಳವನ್ನು ಮೂಸುವುದು, ತೊಗೇಂದ್ರಿಯದ ಸ್ಪರ್ಶವನ್ನು ಅನುಭವಿಸುವುದು, ರಸನೇಂದ್ರಿಯ ರಸವನ್ನು ಅನುಭವಿಸುವುದು. ಇದೇನು ಗೊತ್ತುಂಟ? ಇದು ಒಂದು ಯಜ್ಞ, ಇದು ಭಗವಂತನ ಒಂದು ಪೂಜೆ. ಓಹೋ, ಹಾಗಾದ್ರೆ ಕಾಫಿ ರಸ ಕುಡಿದ್ರೆ ಒಂದು ಯಜ್ಞ. ಏನಿದೆ ಅರ್ಥ? ಯಾವಾಗ ಅದು ಯಜ್ಞ ಆಗತ್ರಿ ಅದು ತಿಳ್ಕೊಳ್ಬೇಕಾದದ್ದು. ಅದು ಯಜ್ಞ ಆಗಬೇಕಾದ್ರೆ ಒಂದು ಭಗವಂತನ ಅನುಸಂಧಾನ ಬೇಕು. ಈಗ ಶಬ್ದವನ್ನು ಕೇಳಿದ ತಕ್ಷಣ ಅದು ಯಜ್ಞ ಆಗತ್ತಂತೆ, ರೂಪವನ್ನು ಕಂಡ ತಕ್ಷಣ ಅದು ಯಜ್ಞ ಆಗತ್ತಂತೆ, ರಸವನ್ನು ಅನುಭವಿಸಿದ ತಕ್ಷಣನೇ ಯಜ್ಞ ಆಗತ್ತಂತೆ. ಅದು ಹೇಗಾಗತ್ರಿ ಯಜ್ಞ? ಆಗ ನಮಗೆ ಗೊತ್ತಾಗುತ್ತೆ ದೇವರು ಯಾಕೆ ತಿಂತಾನೆ ಅಂತ ಗೊತ್ತಾಗತ್ತೆ. ಯಾಕೆ ಗೊತ್ತುಂಟ ನೋಡಿ, ನಾವು ಕಣ್ಣಿನಿಂದ ರೂಪವನ್ನು ಕಾಣ್ತೇವಲ್ವ, ಇದು ಯಜ್ಞ ಅಲ್ವಾ? ಯಾಕೆ ಇದು ಯಜ್ಞ ಆಗತ್ತೆ? ಒಂದು ಪವಿತ್ರ ಭಾವನೆ ಮಾಡಿದಾಗ ಭಗವಂತ ಒಂದು ರೂಪ ಇರತ್ತೆ, ಆ ರೂಪದ ಸಾರವನ್ನು ಭಗವಂತ ಗ್ರಹಣ ಮಾಡಿದ್ದಾನೆ. ರೂಪದಲ್ಲಿ ರೂಪ ಇರತ್ತೆ, ಸ್ವಾರಸ್ಯ ದೇವ್ರ ರೂಪ, ಸ್ವಾಖ್ಯ ರೂಪ, ರೂಪದಲ್ಲೇ ಭಗವಂತನ ರೂಪ ಇರತ್ತೆ. ಅದನ್ನು ಸ್ವೀಕಾರ ಮಾಡಿದ್ದಾನೆ, ರೂಪವನ್ನು ಮೊದಲು ಭಗವಂತ ಸ್ವೀಕಾರ ಮಾಡಿದ. ಭಗವಂತ ಸ್ವೀಕಾರ ಮಾಡಿದ ಅಂತ ಅನುಸಂಧಾನ ನಮಗೆ ಬೇಕು. ಹಾಗಾಗಿ ಎಸ್ ಸಾರಭಾಗಂ ಅನುಭೂಯ ಶರೀರ ಭಾಜಾಂ ಶಿಷ್ಟಂ ಪ್ರಯಚ್ಛತಿ. ನೈವೇದ್ಯ ಸಮರ್ಪಣೆ ಮಾಡಿದಾಗ ಸಾರ ಸ್ವಾಖ್ಯ ರಸವನ್ನು ತಾನು ಸ್ವೀಕಾರ ಮಾಡಿದ್ದಾನೆ, ಅದು ಉಚ್ಚಿಷ್ಟ ಆಯಿತು, ಮತ್ತೆ ಉಳಿದದ್ದು ನೈವೇದ್ಯ. ಅದು ದೇವರು ತಿನ್ನಿಲ್ಲ ಅಂತಾದರೆ ಅದು ನೈವೇದ್ಯ ಆಗ್ತಿತ್ತೇನೋ? ದೇವರು ಸಾರಭಾಗವನ್ನು ಸ್ವೀಕಾರ ಮಾಡಿರೋದು ನೈವೇದ್ಯ ಆಗ್ತಿತ್ತ? ಆಗುವುದಿಲ್ಲ. ಹಾಗೆ ಪ್ರತಿಯೊಂದು ನೈವೇದ್ಯದಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದು ರೂಪವು ರಸ ಗಂಧ ಸ್ಪರ್ಶ ಐದು ಗುಣಗಳೇನಿದೆ, ರೂಪ ರಸ ಗಂಧ ಸ್ಪರ್ಶ ಶಬ್ದ ಐದು, ಇದನ್ನು ಕೂಡ ಭಗವಂತ ಸ್ವೀಕಾರ ಮಾಡ್ತಾನೆ. ವಿಷಯಾನುಪಸೇವತೆ ಅಂತುಂಟು, ಆದರೆ ಭಗವಂತ ಸ್ವೀಕಾರ ಮಾಡಿದ್ದಾನೆ. ಹಾಗಾದ್ರೆ ನಾನು ಒಂದು ರೂಪ ನೋಡಿದೆ ಅಲ್ವಾ, ಇದು ಭಗವಂತನ ಉಚ್ಚಿಷ್ಟ, ಭಗವಂತ ಈ ರೂಪದಲ್ಲಿರುವ ಸಾರವನ್ನು ಅನುಭವಿಸಿದ್ದಾನೆ, ಅದರ ಉಚ್ಚಿಷ್ಟ. ಶಬ್ದ ಕೇಳಿದ್ರಲ್ಲ, ಭಗವಂತ ಈ ಶಬ್ದದ ಸಾರವನ್ನು ಅನುಭವಿಸಿದ್ದಾನೆ, ಇದು ಸ್ವೀಕಾರ ಮಾಡಿದ್ದಾನೆ, ಅದರ ಉಚ್ಚಿಷ್ಟ, ಭಗವದ್ ಉಚ್ಚಿಷ್ಟ ಇದು. ಸ್ಪರ್ಶ, ಭಗವಂತ ಸ್ಪರ್ಶದ ಸಾರವನ್ನು ಅನುಭವಿಸಿದ್ದಾನೆ, ಅದರ ಉಚ್ಚಿಷ್ಟ ಇದು. ಈ ಅನುಸಂಧಾನ ಮಾಡ್ತಾ ನೀವು ರೂಪವನ್ನು ಕಂಡ್ರೆ ಒಂದು ರೂಪ ಕಾಣ್ತೀರಲ್ಲ, ಯಾಕೆ ಆ ರೂಪದಲ್ಲೇ ಮೈಮರಿಬೇಡ್ರಿ. ಏನ್ ಮಾಡ್ರಿ, ಆ ರೂಪ ಭಗವಂತ ಅನುಭವಿಸಿದ್ದಾನೆ, ರೂಪದ ಸಾರವನ್ನು ಅನುಭವಿಸಿಬಿಟ್ಟಿದ್ದಾನೆ, ಅದು ಉಚ್ಚಿಷ್ಟವಾಗಿದೆ, ಅದನ್ನು ನಾನೀಗ ಅನುಭವಿಸ್ತಾ ಇದ್ದೇನೆ. ಶಬ್ದ, ಭಗವಂತ ಶಬ್ದದ ಸಾರವನ್ನು ಅನುಭವಿಸಿದ್ದಾನೆ, ಅದರ ಉಚ್ಚಿಷ್ಟ, ಅದರ ನೈವೇದ್ಯ ನಾನು ಅನುಭವಿಸ್ತಾ ಇದ್ದೇನೆ. ಈ ಅನುಸಂಧಾನ ಬಂದ್ರೆ ದೇವರ ಅನುಸಂಧಾನ ಬಂತ ಇಲ್ಲೋ ಸರ್? ಹಾಗಾದ್ರೆ ದೇವರು ಯಾಕೆ ತಿಂತ ಅನ್ನೋದು ಅರ್ಥ ಆಯ್ತು, ನಮಗೆ ನೈವೇದ್ಯ ಮಾಡಿ ಕೊಡ್ತಾನೆ ಅಂತ ಅರ್ಥ. ನೈವೇದ್ಯ ತಿನ್ರೋ, ಯಜ್ಞ ಮಾಡ್ಕೊಳ್ರಿ ಅಂತ. ದೇವರಿಗೆ ನಿವೇದಿತವಾಗಿದ್ದ ಅನ್ನವನ್ನೇ ಶ್ರಾದ್ದದಲ್ಲಿ ಪಿಂಡ ಪ್ರದಾನ ಮಾಡಲಿಕ್ಕೆ ಉಪಯೋಗಿಸ್ಬೇಕು ಅಲ್ವಾ? ನಮಗೆ ನಾವೇ ಪಿಂಡ ಪ್ರದಾನ ಮಾಡ್ಕೊಳ್ತದ ಬೇರೆ ಈಗ ಇಲ್ಲಿ. ಇದು ದೇವರಿಗೆ ನಿವೇದಿತವಾಗಿ ಕೊಡುವ ದೇವರು ಎಷ್ಟು ಉಪಕಾರ ಮಾಡ್ತಾನೆ. ನಮಗೆ ನೈವೇದ್ಯ, ನಾನು ನೈವೇದ್ಯ ತಿಂತೇನೆ ಅಂತ ಭಾವನೆ ಬರಬೇಕು. ಭಗವದ್ ಉಚ್ಚಿಷ್ಟವನ್ನು ತಿಂತೇನೆ ಎಂದು ಭಾವನೆ ಬಂದರೆ ಅದು ಯಜ್ಞ ಆಗ, ಯಾಕೆ ಭಗವಂತನ ಅನುಸಂಧಾನದಲ್ಲಿ ಪರಿವಸನ ಆಯ್ತಾ ಇದ್ದಾಗಿ. ಅದು ಮಾಡಬೇಕಾದ್ರೆ ದೇವರು ನೈವೇದ್ಯ ರೂಪದಲ್ಲಿ ನಮಗೆ ಸ್ವೀಕಾರ ಮಾಡಿ ಕೊಡ್ತಾನೆ, ನೈವೇದ್ಯ ರೂಪದಲ್ಲಿ ಕೊಡ್ತಾನೆ. ಅವನು ಯಜ್ಞ, ಇದು ಯಜ್ಞ ಆಗಲಿ, ಊಟ ಮಾಡೋದು ಅವನಿಗೆ ಯಜ್ಞ ಆಗಲಿ, ರೂಪವನ್ನು ಕಾಣೋದು ಅವನಿಗೆ ಯಜ್ಞ ಆಗಲಿ, ಅವನು ಉದ್ಧಾರ ಆಗಲಿ. ಭಗವದ್ಗೀತೆ ಅವನೇ ಹೇಳಿದ್ದಾನೆ ಅದು ಯಜ್ಞ ಅಂತ. ನೈವೇದ್ಯ ಮಾಡಿ ಕೊಡೋದು ದೇವರೇ. ಏನ್ರಿ ಇವತ್ತು ಯಾರು ನೈವೇದ್ಯ ಮಾಡಿದ್ರೆ, ಅಡುಗೆ ಮಾಡಿದ್ರೆ ದೇವರೇ ಅಡುಗೆ ಮಾಡಿ ಕೊಡ್ಬೇಕು, ನೈವೇದ್ಯ ಮಾಡಿ ಕೊಡ್ಬೇಕು. ಯಜಮಾನರಲ್ಲ, ಯಜಮಾನರು ಅಡುಗೆ ಮಾಡೋದಲ್ಲ ನೈವೇದ್ಯ ಮಾಡೋದಲ್ಲ, ಯಜಮಾನ ಅಲ್ಲ, ಯಜತೆ ಇದೆ ಯಜಮಾನ ಅಲ್ಲ, ಇಜ್ಜ ಇಜ್ಜದೀತಿ ಯಜಮಾನದು, ಆ ಇಜ್ಜದೇತಿ ಇಜ್ಜ, ಅವನು ಇದು ಮಾಡಿಕೊಡ್ತಾನೆ. ಪ್ರತಿಯೊಂದರಲ್ಲೂ ಹೀಗೆ ನೋಡ್ರಿ, ಮೈಕು ನೋಡಿದ್ರ ಇದರ ಸಾರ ಯಾರಿಗೆ ಗೊತ್ತುಂಟು? ದೇವರಿಗೆ ಗೊತ್ತುಂಟು. ಹೀಗೆ ಅನುಸಂಧಾನ ಮಾಡಬೇಕು. ಮೈಕು ಇದರಲ್ಲಿ ಏನೋ ಒಂದು ದೋಷ ಇದೆ, ನಮಗೆ ದೋಷ ಮಾತ್ರ ಕಾಣುತ್ತೆ, ಇದರಲ್ಲಿ ಸಾರ ಏನಿದೆ ಯಾರಿಗೆ ಗೊತ್ತು? ಅವನಿಗೆ ಗೊತ್ತುಂಟು, ಇಟ್ಟವನಿಗೆ ಗೊತ್ತುಂಟು. ಓ, ಈ ಮೈಕಿನ ಸಾರವನ್ನು ಭಗವಂತ ಅನುಭವಿಸಿದ್ದಾನೆ. ಇಲ್ಲಿ ಬೆಮ್ಮತ್ತಿ ಸಾರವನ್ನು ಯಾರು ಅನುಭವಿಸಿದ್ದಾನೆ? ಭಗವಂತ ಅನುಭವಿಸಿದ್ದಾನೆ. ಭಾಗವತದ ಸಾರವನ್ನು ದೇವರು ಅನುಭವಿಸಿದ್ದಾನೆ. ಈ ರೂಪ ಉಂಟಲ್ವ, ಈ ರೂಪದ ಸಾರವನ್ನು ದೇವರು ಅನುಭವಿಸಿದ್ದಾನೆ, ಅದನ್ನು ನಾನು ಉಚ್ಚಿಷ್ಟವನ್ನು ಅನುಭವಿಸ್ತಾ ಇದ್ದೇನೆ. ಈ ಅನುಸಂಧಾನ ಮಾಡಿದರೆ ಯಜ್ಞ ಆಗತ್ತೋ ಹಾಗೇ ಆಗತ್ತೆ. ಅದಕ್ಕೋಸ್ಕರ ದೇವರು ಪ್ರೀತಿಯಿಂದ ನಮ್ಮ ಮೇಲೆ ಅನುಕಂಪದಿಂದ, ತಾನಿಗೆ ಊಟ ಹೊಟ್ಟೆ ತುಂಬಿದ್ರು ತಿನ್ನುವುದು ಇದಕ್ಕೋಸ್ಕರವೇ. ಯಜ್ಞ ಮಾಡಲಿ, ಯಜ್ಞಾನುಸಂಧಾನ ಬರಲಿ, ಇವರಿಗೆ ಉದ್ಧಾರ ಆಗಲಿ ಎಂಬ ದೃಷ್ಟಿಯಿಂದ ತಾನು ತಿಂದು ಕೊಡ್ತಾನಲ್ಲ. ಏನು ಕೃಪಾನಿಧಿ ಪರಮಾತ್ಮ, ಎಷ್ಟು ಹೇಳಿ ಇವತ್ತಿನ ಉಪನ್ಯಾಸ ಮಾಲಿಕೆನ ಇಲ್ಲಿ ಮುಗಿಸ್ತಾ ಇದೆ. ಮತ್ತೆ ಮುಂದೆ ಇದು ಏನಂತ ಹೇಳಿದ್ರೆ, ಚತುರ್ಥ ಸ್ಕಂದದಲ್ಲಿ ಅದು ದಕ್ಷಾಧರ ಪ್ರಕರಣ, ಅದರ ಮುಂದೆ ಹೇಗೆ ಮನ್ವಂತರದಲ್ಲಿ ಆ ಭಗವಂತನ ವಿವಿಧ ಅವತಾರಗಳು, ಆ ಮನುವಿನ ಮಕ್ಕಳು ಗಂಡು ಮಕ್ಕಳಲ್ಲ ಹೆಣ್ಣು ಮಕ್ಕಳಲ್ಲ ಹೇಗೆ ಹೇಗೆ ಅವತಾರ ಮಾಡಿದ
ಎಂದು ಹೇಳ್ತಕ್ಕಂಥದ್ದು. ಅವರೇನು ಏನೇನು ಅವರ ಪ್ರಭಾವ ಇತ್ತು ಅದನ್ನು ಚತುರ್ಥ ಸ್ಕಂದವನ್ನು ಮತ್ತೆ ಸಂಜೆ ಅದನ್ನು ಮುಂದುವರಿಸೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸ ಮಾಲಿಕೆಯನ್ನು ಕೃಷ್ಣಾರ್ಪಣ ಅನಿಸ್ತಾರೆ. ಇವತ್ತಿನಲ್ಲ ಕಪಿಲ ರೂಪದಿಂದ ಬ್ರಹ್ಮಾದಿ ದೇವತೆಗಳಿಗೆ ತಾತ್ಪರ್ಯದಲ್ಲಿ ಹೇಳಿದಂತೆ ಭೃಗುವಾದಿ ಋಷಿಗಳಿಗೆ ಕೊನೆಗೆ ಆ ಸುರಿ ಶಿಷ್ಯನಿಗೆ ತನ್ನ ತಾಯಿಯಾದ ದೇವಹೂತಿಗೆ ಉಪದೇಶ ಮಾಡಿದ. ನಿಜವಾಗಿಯೂ ಕೂಡ ಪುತ್ರ, ಪುತ್ರ ಅಂದರೆ ಪುತ್ ಅಂದ್ರೆ ಏನು ಹೇಳಿ, ನರಕ. ಪುತ್ ಅಂದರೆ ನರಕ, ನರಕದಿಂದ ಯಾರು ರಕ್ಷಣೆ ಮಾಡ್ತಾನೋ ಅವನೇ ಪುತ್ರ. ಆದರೆ ಕೆಲವು ಪುತ್ರರಿರ್ತಾರೆ, ಅಂದರೆ ಯಮನ ನರಕ ಉಂಟಲ್ಲ ಆ ನರಕದಿಂದ ಪಾರ ಮಾಡ್ತಾರೆ. ಅತ್ರೈವ ನರಕ ಸ್ವರ್ಗ, ಈ ಸಂಸಾರದಲ್ಲಿಯೂ ನರಕ ಇರತ್ತಂತೆ, ನರಕ ಯಾತನೆ. ಅದರಿಂದಲೂ ಕೂಡ ಭಗವಂತ ಏನು ಮಾಡಿದ, ರಕ್ಷಣೆ ಮಾಡಿದ. ಈಗ ದೇವಹೂತಿಗೆ ನೇರವಾಗಿ ತಾನು ಉಪದೇಶ ಕೊಟ್ಟು, ಭಗವಂತ ತನ್ನ ತಾಯಿಗೆ ಉಪದೇಶ ಸಾಕ್ಷಾತ್ತಾಗಿ ಕೊಟ್ಟು ಇನ್ನು ಯಾವ ನರಕದಲ್ಲಿಯೂ ಕೂಡ ಅವನು ಅವಳು ಬಿದ್ದು ಒದ್ದಾಡುವ ಹಾಗಿಲ್ಲ. ಆ ರೀತಿಯಾಗಿ ಭಗವಂತ ಅವಳಿಗೆ ಅನುಗ್ರಹ ಮಾಡಿದ. ದೇವಹೂತಿ ದೇವಹೂತಿ ಅಂತ ದೇವಂ ದೇವಸ್ಯ ಹೂತಿ ಆಹೂತಿ ಯಸ್ಯಾಹ ಯ ದೇವರನ್ನೇ ಆಹ್ವಾನ ಮಾಡಿದ್ಲು, ಬಾಪ ನನಗೆ ಉಪದೇಶ ಕೊಡುವಂತ. ದೇವಸ್ಯ ಭಗವಂತನು ಕೂಡ ಬಾ ಅಂತ ಕೂತ್ಕೊಂಡ. ದೇವೇನ ಆಹುತಿ ಯಸ್ಯಾಹ, ಬಾ ನನಗೆ ಉಪದೇಶ ಮಾಡಬೇಕಂತ ಕೇಳಿದ, ಬಾ ಅಂತ ಪರಮಾತ್ಮ, ಪರಮಾತ್ಮನಿಂದ ಆಹ್ವಾನ ಪಡೆದವಳು, ಪರಮಾತ್ಮನಿಂದ ಆಹ್ವಾನ ಪಡೆದವಳು. ಪರಮಾತ್ಮನ ಆಹ್ವಾನ ಕೊಟ್ಟರೆ ಅವಳು ಕೂಡ ಪರಮಾತ್ಮನಿಗೆ ಆಹ್ವಾನ ಕೊಡ್ತಾ ಇದ್ದಿಲ್ಲ, ಬಾ ನನಗೆ ತತ್ವೋಪದೇಶ ಮಾಡುವಂತ. ಹೀಗೆ ದೇವಸ್ಯ ಹೂತಿ ಅಂದ್ರೆ, ಹೂತಿ ಅಂದ್ರೆ ಏನತ್ತ, ದೇವೇನ ಹೂತಿ ಯಸ್ಯಾಹ ಅಂದ್ರೆ ಪರಮಾತ್ಮನೇ, ಸರ್ವಜ್ಞನಾದ ಕಪಿಲನಾಮಕ ಪರಮಾತ್ಮನೇ ಯಾವ ತಾಯಿಯನ್ನು ಕರೆದು ಉಪದೇಶ ಮಾಡಿದ್ನೋ, ಹೀಗೆ ಭಗವಂತನಿಂದೇ ಆಹ್ವಾನಿತಳಾದಂತಹ ಮಹಾನುಭಾವಳು. ಅಷ್ಟೇ ಅಲ್ಲ, ನನಗೆ ತತ್ವೋಪದೇಶ ಕೊಡು ಅಂತ ಭಗವಂತನನ್ನು ಆಹ್ವಾನ ಮಾಡಿದವಳು. ಈ ಎರಡು ಕಾರಣದಿಂದಲೂ ಕೂಡ ದೇವಹೂತಿ ಎಂಬ ಹೆಸರು ಬಹಳ ಅನರ್ಥಕ್ಕಾಗತ್ತೆ. ನೋಡಿ ಅಲ್ಲಿ ದೇವ ಎಂಬ ಶಬ್ದ, ದೇವೇ ದೇವ ಎಂಬ ಶಬ್ದಕ್ಕೆ ಏನರ್ಥ ಅಂದರೆ ಸರ್ವಜ್ಞನಾದವನನ್ನು ದೇವಂತ ಕರೀತಾರೆ. ದೇವೋ ವಿಷ್ಣುಶ್ಚ ವಾಯುಶ್ಚ ಸರ್ವಜ್ಞತ್ವಾತ್ ಪ್ರಕೀರ್ತಿತೋ, ಸ್ಪೆಷಲ್ ಹೆಸರು. ಚಿಲ್ಲರೆ ದೇವತೆಗಳೆಲ್ಲ ಇದೆ ದೇವ ಅಂತ ಹೆಸರು, ಆದರೆ ಪರ್ಟಿಕ್ಯುಲರ್ ಆಗಿ ಅಂದರೆ ಒಂದು ವಿಶಿಷ್ಟ ಅರ್ಥದಲ್ಲಿ ದೇವ ಎಂಬ ಶಬ್ದ ಬ್ರಹ್ಮ ಮತ್ತು ಅಲ್ಲ ನಾರಾಯಣ ಮತ್ತು ವಾಯುದೇವರಲ್ಲಿ ಇದೆ ಸರ್ವಜ್ಞರಾದ್ರಿಂದಾಗಿ. ಹೀಗೆ ಕಪಿಲನಾಮಕ ಪರಮಾತ್ಮ, ಸರ್ವಜ್ಞನಾದ ಕಪಿಲನಾಮಕ ಪರಮಾತ್ಮ ನಿಂದ ಆಹ್ವಾನಿತಳಾದವಳು, ಸರ್ವಜ್ಞನಾದ ಕಪಿಲನಾಮಕ ಪರಮಾತ್ಮನನ್ನೇ ಜ್ಞಾನಕ್ಕೋಸ್ಕರ ಆಹ್ವಾನ ಮಾಡಿದವಳು. ಎರಡು ದೃಷ್ಟಿಯಲ್ಲಿಯೂ ಕೂಡ ದೇವಹೂತಿ ಎಂಬ ಶಬ್ದ ಬಹಳ ಅನ್ವರ್ಥಕ ಆಗ್ತದೆ ಅಂತ ಕಪಿಲನಾಮಕ ಪರಮಾತ್ಮ ಕೊಟ್ಟಿರ್ತಕ್ಕಂಥದ್ದು ಸಾಂಖ್ಯಶಾಸ್ತ್ರ. ಸಮ್ಯಕ್ ತತ್ವದರ್ಶಿ ಸಾಂಖ್ಯಂ, ಶುದ್ಧ ಆತ್ಮತತ್ವ ವಿಜ್ಞಾನಂ ಸಾಂಖ್ಯಮಿತ್ಯ ವಿಧೀಯತೆ ಇತ್ಯಾದಿ ಕಡೆಯಲ್ಲಿ ಆಚಾರ್ಯರು ಹೇಳ್ತಾರೆ. ಪರಿಶುದ್ಧವಾದ ಭಗವಂತನ ಅರಿವೇನಿದೆ ಅದು ಸಾಂಖ್ಯ. ಹೀಗೆ ಭಗವಂತ ಆ ಪರಿಶುದ್ಧವಾದ ಸಾಂಖ್ಯತತ್ವವನ್ನು ಉಪದೇಶ ಕೊಟ್ಟ. ಭಗವದ್ಗೀತೆಯಲ್ಲಿ ಕೃಷ್ಣ ಜ್ಞಾನದ ತ್ರೈವಿಧ್ಯ ಹೇಳುವಾಗ ಏನು ಹೇಳ್ತಾನೆ ಅಂದರೆ, ಸಾಂಖ್ಯಶಾಸ್ತ್ರದಲ್ಲಿ ಏನು ಹೇಳಿದ್ದೇನೋ ಅದನ್ನು ನಾನು ಹೇಳ್ತೇನೆ ಅಂತ ಹೇಳ್ತಾನೆ. ಸಾಂಖ್ಯೆ ಅಂತ ಹೇಳ್ತಾನೆ, ಗುಣಸಂಖ್ಯಾನೆ ಅಂತ ಹೇಳ್ತಾನೆ. ಗುಣಸಂಖ್ಯಾನನ್ನ ಅಂದರೆ ಕಪಿಲ ಶಾಸ್ತ್ರ ಅಂತ ಅರ್ಥ ಬರೆದಿದ್ದಾರೆ ಆಚಾರ್ಯರು. ಸಾಂಖ್ಯಶಾಸ್ತ್ರದಲ್ಲಿ ಕಪಿಲನಾಮಕ ಪರಮಾತ್ಮ ಏನು ಉತ್ತರ ಹೇಳಿದ್ದಾನೋ ಜ್ಞಾನದ ಬಗ್ಗೆ ಅದನ್ನೇ ನಾನು ಹೇಳ್ತೇನೆ ಅಂತ. ಒಂದು ಭಗವದ್ ರೂಪದ ಮಾತನ್ನೇ ಸಂವಾದಿಯಾಗಿ ಪರಮಾತ್ಮ ಕೃಷ್ಣ ಪರಮಾತ್ಮ ತಗೊಂಡು, ಇದು ವಿಚಿತ್ರ ಲೀಲೆ. ಕಪಿಲನಾಮ ಪರಮಾತ್ಮನ ಮಾತು ಸಾಂಖ್ಯಶಾಸ್ತ್ರದಲ್ಲಿ ಏನು ಜ್ಞಾನದ ತ್ರೈವಿಧ್ಯ ಹೇಳಿದ್ದಾರೆ ಅದನ್ನೇ ನಾನು ಆಧಾರವಾಗಿ ಇಟ್ಕೊಂಡ್ಬಿಟ್ಟು ನಿನಗೇನು ಮಾಡ್ತೇನೆ, ಉಪದೇಶ ಕೊಡ್ತೇನೆ ಅಂತ. ಅದೇ ಅಲ್ಲಿ ಎಲ್ಲ ಏನುಂಟು, ಯಥೋ ಭಿನ್ನ ದೃಶೋ ಭಯಂ, ಅಂತರವನ್ನು ತನಗೂ ಮತ್ತು ಇನ್ನೊಬ್ಬರ ಇಗೋ ಇರತಕ್ಕಂಥ ದೇವರಲ್ಲಿ ಅಂತರವನ್ನು ಭೇದವನ್ನು ಯಾರು ತಿಳ್ಕೊಳ್ತಾರೋ ಅವನು ಮಹಾಮೂರ್ಖ ಅಂತ ಕಪಿಲನಾಮಕ ಪರಮಾತ್ಮ ಏನು ನಿಷೇಧ ಮಾಡ್ತಾನೆ. ಮತ್ತು ಭೇದ ದೃಷ್ಟಿ ಅಭಿಮಾನ ಏನಂತ, ಜೀವ ಜೀವರಲ್ಲಿ ಭೇದ ಇದೆ ಅಂತ ಹೇಳ್ತಾನೆ. ಅದನ್ನೇ ಭಗವಂತ ಏನು ಹೇಳಿದ ಭಗವದ್ಗೀತೆಯಲ್ಲಿ, ಸರ್ವಭೂತೇಶು ಏನೈಕಂ ಭಾವಂ ಅವ್ಯಯಂ ಈಕ್ಷತೆ ಅವಿಭಕ್ತಂ ವಿಭಕ್ತೇಶು ತಜ್ಞಾನಂ ವಿದ್ಯೆ ಸಾತ್ವಿಕಂ. ಎಲ್ಲ ಜೀವರಾಶಿಗಳು ಭಿನ್ನರು, ಆದರೆ ಅದರೊಳಗೆ ದೇವರು ಮಾತ್ರ ದೇವರ ರೂಪಗಳಲ್ಲಿ ಭೇದ ಇಲ್ಲ. ಹೀಗೆ ನಮ್ಮದ್ದು ಕೂಡ ಅದ್ವೈತ ಸಿದ್ಧಾಂತವೇ, ಆದರೆ ಪರಮಾತ್ಮ ಅದ್ವೈತ ಸಿದ್ಧಾಂತ ಅಷ್ಟೇ. ನಮ್ಮದ್ದು ಅದ್ವೈತ ಸಿದ್ಧಾಂತ ಆದರೂ ಕೂಡ ಭಗವದ್ ರೂಪದಲ್ಲಿ ಅದ್ವೈತ, ವಿನಃ ಜೀವರ ಆತ್ಮರಲ್ಲಿ ಅದ್ವೈತ ಅಲ್ಲ, ಪರಮಾತ್ಮ ಅದ್ವೈತ ಅಂತ. ಏನು ಹೇಳಿ, ಪರಮಾತ್ಮ ಅದ್ವೈತ ಅದರಲ್ಲಿ ಅವರಲ್ಲಿ ಅಷ್ಟೇ ಇರೋದು. ಎಲ್ಲ ತಿಳ್ಕೊಳ್ಬೇಕಾದದ್ದು ಶಾಸ್ತ್ರದಲ್ಲಿ ಹೇಳಿದ್ದು ಬ್ರಹ್ಮನಲ್ಲಿ ದ್ವೈತ ಇಲ್ಲ ಅಂತ, ಬ್ರಹ್ಮನಲ್ಲಿ ದ್ವೈತ ಇಲ್ಲ ಅಂತ, ಜೀವರಲ್ಲಿ ದ್ವೈತ ಇಲ್ಲ ಅಂತ ಹೇಳಲಿಲ್ಲ.
ಆದ್ರೆ ಅವ್ರು ಏನು ಮಾಡಿದ್ರು, ಬ್ರಹ್ಮನಲ್ಲಿ ದ್ವೈತ ಇಲ್ಲ ಅಂತ ದ್ವೈತವನ್ನು ನಿಷೇಧ ಮಾಡ್ತದೆ. ಎಲ್ಲಿ ದ್ವೈತವನ್ನು ನಿಷೇಧ ಮಾಡಿದ್ರು ಅಲ್ಲಿ ದ್ವೈತ ಹೇಳಿದ್ರು.